ॐ नमः शिवाय, 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 शिवाय नमः, महादेवाय नमः। ನೀವೊಬ್ಬರೇ ನಾಟ್ಯ ಮಾಡುತ್ತಿದ್ದರೆ ನಿಮ್ಮ ಭಕ್ತರೇ ಇಲ್ಲಿ? ಭಕ್ತರ ಬೇಡಿಕೆಯನ್ನು ಈಡೇರಿಸಲೇಬೇಕು, ಆದರೆ ನನ್ನ ಜೊತೆ ನಾಟ್ಯ ಯಾರಿಗೂ ಸಾಧ್ಯವಿಲ್ಲ. ನನಗೆ ಸಾಧ್ಯವಿದೆ. ನಿನಗೆ ಸಾಧ್ಯವೇ? ಮಾನವರಂತೆ ಮಾತನಾಡಬೇಡ, ನನ್ನ ಜೊತೆ ನಾಟ್ಯವಾಡಲು ಯಾರಿಗೂ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ನನಗೆ ಸಾಧ್ಯವಿದೆ. ಸಾಧ್ಯವಿಲ್ಲ. ಸಾಧ್ಯ ಇಲ್ಲ. ಸಾಧ್ಯ ಸಾಧ್ಯವಿಲ್ಲ. ಸಾಧ್ಯ. ಹೀಗೆ ಮಾತು ಮಾತಿಗೆ ಪೈಪೋಟಿ ನಡೆಯುತ್ತಿದ್ದರೆ ಏನು ಪ್ರಯೋಜನ? ತಾವಿಬ್ಬರು ನಾಟ್ಯವನ್ನು ಮಾಡಿ ತೋರಿಸಿದರೆ ಯಾರಿಗೆ ಸಾಧ್ಯವಿದೆ, ಯಾರಿಗೆ ಸಾಧ್ಯವಿಲ್ಲ ಎಂಬುದನ್ನು ಅಲ್ಪರಾದ ನಾವು ನೋಡಿ ನಿರ್ಧರಿಸಬಹುದು.
ಯಾಕೆ ಪಾರ್ವತಿ ಸುಮ್ಮನೆ ನಿಂತೆ? ನಾನು ಮಾಡದಂತೆ ನೀನು ನಿನ್ನ ಕಾಲನ್ನು ಎತ್ತಿ ಕಿವಿಯಿಂದ ಒಡವೆಯನ್ನು ತೆಗೆ. ನಿಮ್ಮ ಹಾಗೆ ಕಾಲೆತ್ತುವುದು ನನ್ನಂತ ಅವಳಿಗೆ ಅಶ್ಲೀಲ. ನರ್ತನದಲ್ಲಿ ಶೀಲ ಅಶ್ಲೀಲಗಳೆಂಬುದೇ ಇಲ್ಲ. ಅದು ನಿಮ್ಮ ವಿಚಾರವಿರಬಹುದು, ಆದರೆ ನನಗೆ ಅಶ್ಲೀಲ. ನಾಟ್ಯಂ ನಾನಾ ರಸಾಶ್ರಯಂ ಎಂಬುದು ನಾಟ್ಯದ ಪದ್ಧತಿ. ಅದು ನಿಮ್ಮಂತಹ ಪುರುಷರು ಹೇಳುವ ಮಾತು. ಆ ಅಭಿಪ್ರಾಯ ನಿನಗೆ ಒಪ್ಪಿಗೆ ಆಗದಿದ್ದರೆ ಸೋತೆನೆಂದು ಹೇಳು. ನನ್ನ ಪತಿಯ ಜೊತೆಯಲ್ಲಿ ಸೋತರು ನಾನು ಗೆದ್ದಂತೆಯೇ? ಅಭಿಪ್ರಾಯ ತಿಳಿಯಿತೆ, ಸೋತರು ಗೆದ್ದನೆಂದು ಹೇಳುತ್ತಾಳೆ, ಅದು ಹೆಣ್ಣಿನ ಬುದ್ಧಿ. ಏನೂ ಇಲ್ಲ, ಇದು ಸರಿಯಾದ ಅಭಿಪ್ರಾಯ. ಸನಾತನ ಸ್ತ್ರೀಯರಿಗೆ ಪತಿಯ ಗೆಲುವೇ ಸತಿಯ ಗೆಲುವು. ತನ್ನ ಸೋಲನ್ನು ಗೆಲುವೆಂದು ಹೇಳಲು ಏನೇನನ್ನೋ ಹೇಳುತ್ತಿದ್ದಾಳೆ. ಹಾ, ಈ ಮಾದಿನ ತರ್ಕದಲ್ಲಿ ಕಾಲ ಕಳೆಯುತ್ತಾ ನಮ್ಮ ಕಾರ್ಯವನ್ನು ಹಾಳು ಮಾಡಿಕೊಳ್ಳುವುದು ಬೇಡ. ನಮ್ಮ ಕರ್ತವ್ಯದ ಕಡೆ ನಾನು ಹೋಗಬೇಕು. ಇವರೆಲ್ಲಿ ಹೋದರು? ಏನಿವರ ಕರ್ತವ್ಯ? ಅದು ಬಹಳ ದೊಡ್ಡ ಕರ್ತವ್ಯ ತಾಯಿ. ಪ್ರಪಂಚದಲ್ಲಿರುವವರಿಗೆಲ್ಲ ಹೊಟ್ಟೆಗೆ ಅನ್ನ ಕೊಡಬೇಕು. ಮನುಷ್ಯರಿಗೆ ಮಾತ್ರನೋ ಅಥವಾ ಪ್ರಾಣಿಗಳ ಕೂಡನೋ? ಜೀವ ಜಡ ಕೋಟಿಗಳಿಗೆಲ್ಲ ಹೊಟ್ಟೆಗೆ ಅನ್ನ ಕೊಡುವುದೇ ಶಿವನ ಕರ್ತವ್ಯ ತಾಯಿ. ಹಾಗೇನು, ನೋಡೋಣ. ಒಂದು ಭರಣಿಯನ್ನು ತೆಗೆದುಕೊಂಡು ಬಾ. ಆಗಲಿ ತಾಯಿ. ಪ್ರಪಂಚದಲ್ಲಿರುವ ಜೀವ ಜಡಕೋಟಿಗಳಿಗೆಲ್ಲ ಆಹಾರ ಕೊಡುತ್ತಾನೆಯೇ ಮಹಾದೇವ? ನಾನದನ್ನು ಪರೀಕ್ಷೆ ಮಾಡಬೇಕೆಂದಿದ್ದೇನೆ. ತೆಗೆದುಕೊಳ್ಳಿ ತಾಯಿ. ಈ ಭರಣೆಯಲ್ಲಿ ಕೆಲವು ಇರುವೆ ಗೊದ್ದೆಗಳನ್ನು ತಂದು ಮುಚ್ಚಿಡು. ಅವುಗಳಿಗೆ ಹೇಗೆ ಆಹಾರ ಕೊಡುತ್ತಾನೋ ನೋಡೋಣ. ಆಗಲಿ ತಾಯಿ. ಕೊಟ್ಟಿದ್ದಾಯ್ತಾ? ಈ ದಿನದ ಕಾಯಕ ಸಾಂಗವಾಗಿ ಮುಗಿಸಿ ಬಂದೆ. ಎಲ್ಲಾ ಜೀವ ಜಡಕೋಟಿಗಳಿಗೂ ಆಹಾರ ಕೊಟ್ಟಿದ್ದಾಯ್ತಾ? ನಿಸ್ಸಂದೇಹವಾಗಿ. ಓಹೋ ಸಖಿ, ಇದರಲ್ಲಿರುವ ಜೀವಿಗಳಿಗೂ ಆಹಾರ ಕೊಟ್ಟಿದ್ದೀರಾ? ಓಹೋ ಇನ್ನಾರಿಗೆ ಮರೆತಿದ್ದೀನಿ ಎಂದು ನೋಡಿ ಹೇಳು. ನೀವಿನ್ಯಾರಿಗೂ ಮರೆತಿಲ್ಲ, ನನಗೆ ಮರವಾಗಿದೆ. ನಿಮ್ಮ ಅರ್ಧಾಂಗಿಯಾಗಿದ್ದು ನಿಮ್ಮ ಮಹಿಮೆಯನ್ನು ತಿಳಿಯದೇ ಇರೋ ಅಜ್ಞಾನಿಯಾಗಿದ್ದೇನೆ. ಈ ಅಜ್ಞಾನ ವಿಚಾರಕ್ಕೆ ಪ್ರಾಯಶ್ಚಿತ್ತ ಅನುಭವಿಸಲೇಬೇಕು. ನೀವು ಯಾವ ಶಿಕ್ಷೆ ಕೊಟ್ಟರೂ ಅನುಭವಿಸಲು ಸಿದ್ಧವಾಗಿದ್ದೇನೆ. ದಿನನಿತ್ಯ ಹೂಗಳನ್ನು ತಂದು ಅರ್ಪಿಸಿ ಧ್ಯಾನ ಮಾಡಿದ್ರೆ ನಿನ್ನನ್ನು ಒಂದು ತೋಟವನ್ನು ನಿರ್ಮಿಸಿ ಹೂಗಳ ನಿಮ್ಮನ್ನು ಪೂಜಿಸುತ್ತೇನೆ. ಸರಿ, ಹಾಗೇ ಮಾಡು, ಹೋಗು. ನಿಮ್ಮ ಪೂಜೆಗಾಗಿ ಬೇಕಾಗುವ ಪುಷ್ಪಗಳಿಗಾಗಿ ನಾನೇ ಈ ವನವನ್ನು ಸೃಷ್ಟಿಸಿದ್ದೇನೆ. ನೋಡಿ ಬನ್ನಿ.
ನಿನ್ನ ಮಾಯಾಶಕ್ತಿಯಿಂದ ಸೊಗಸಾದ ವನವನ್ನು ಸೃಷ್ಟಿ ಮಾಡಿದ್ದೀಯ. ಆದರೆ ಈ ವನವನ್ನು ಕಾಯ್ದು ರಕ್ಷಿಸುವವರು ಯಾರು? ನಮ್ಮ ಮಗ ಗಣಪತಿ. ಅವನ ಅವನು ಕೂತರೆ ಜಾಗ ಬಿಟ್ಟು ಮುಂದೆ ಬರಲು 3 ಯುಗಗಳೇ ಬೇಕು. ಹಾಗಾದ್ರೆ ಷಣ್ಮುಖ? ಅವನು ಸರಿಯಿಲ್ಲ. ಒಬ್ಬ ಹೆಂಡತಿಯನ್ನಲ್ಲದೆ ಇನ್ನೊಬ್ಬಳು ಬೇಕೆಂದು ಇಬ್ಬರು ಹೆಂಡತಿಯರನ್ನು ಮದುವೆ ಆಗಿದ್ದಾನೆ. ಅವನಿಗೆ ಕೆಲಸವೇ. ಅವನು ನಿಮ್ಮ ಮಗ. ನಾನು ಪಕ್ಕದಲ್ಲಿರುವಾಗಲೇ ಮತ್ತೊಬ್ಬಳನ್ನು ತಲೆ ಮೇಲೆ ಕೂರಿಸಿಕೊಂಡಿರೋ ನಿಮ್ಮ ಮಗಲ್ಲವೇ ಆ ಷಣ್ಮುಖ? ಹೋಗಲಿ, ಈ ತರ್ಕ ಬಿಡೋಣ. ಇವರಿಬ್ಬರನ್ನು ಬಿಟ್ಟು ಇನ್ನೊಬ್ಬನನ್ನು ಸೃಷ್ಟಿ ಮಾಡು. ಪಾರ್ವತಿಯ ಪ್ರೀತಿಯ ಮಗ ನೀ. ಹಗಲು ಇರುಳು ನನ್ನ ಧ್ಯಾನ ಮಾಡುತ್ತಾ ಶಿವದಾಸನೆಂದು ಪ್ರಸಿದ್ಧನಾದ. ಶಿವದಾಸ, ಇವರ ಪೂಜೆಗಾಗಿ ನಾನು ಈ ತೋಟವನ್ನು ನಿರ್ಮಿಸಿದ್ದನಿಗಾಗಿ ನಿನ್ನನ್ನು ನೇಮಿಸುತ್ತಿದ್ದೇನೆ. ಹೂಗಳನ್ನಾಗಲಿ ಹಣ್ಣುಗಳನ್ನಾಗಲಿ ಯಾರೂ ಕೇಳದಂತೆ ನೋಡಿಕೊ. ಅಪ್ಪಣೆ ತಾಯಿ, ನಿನ್ನ ಅನುಜ್ಞೆಯಂತೆ ನಡೆದುಕೊಳ್ಳುತ್ತೇನೆ. ಹಾ
ನಿನ್ನ ಸಮೀಪಕ್ಕೆ ಬಂದು ನಿನ್ನನ್ನು ದೃಷ್ಟಿಸಿ ನೋಡಬೇಕೆಂಬ ಅತಿಯಾದ ಆಸೆ. ಆಹಾ, ನಿನ್ನ ಕಣ್ಣುಗಳೆರಡು ಧಾರಿಯನ್ನು ಹರಿಸಿ ಬೇಯುತ್ತಿರುವ ನನ್ನ ಮನಸ್ಸು. ಸ್ನಾನ ಮಾಡುತ್ತಿರುವ ನನ್ನನ್ನು ದೃಷ್ಟಿಸಿ ನೋಡುವ ಆಸೆಯೇ? ದೂರ ಇರು. ಪ್ರೇಮವು ಹೃದಯ ತುಂಬಿ ಬಂದಿರುವಾಗ ದೂರವಿರಲು ಸಾಧ್ಯವಿಲ್ಲ. ಸ್ನಾನಾಗೇನದ ತರ್ಕ ಬೇಕಾಗಿಲ್ಲ. ಸುಂದರಿ ನೋಡು, ನಿನ್ನ ಉಡುಪು ನನ್ನ ಬಳಿ ಇದೆ. ಎದ್ದು ಬಾ, ಅದನ್ನು ನಾನೇ ನಿನಗೆ ತೋರಿಸುತ್ತೇನೆ. ದೂರ ಇರು, ಸಮೀಪಕ್ಕೆ ಬರಬೇಡ. ನಿನ್ನ ಮಾತುಗಳನ್ನು ಕೇಳಲು ನನ್ನ ಹೃದಯ ಒಪ್ಪುತ್ತಿಲ್ಲ. ನಿನ್ನಿಂದ ದೂರವಿರಲು ನನಗೆ ಸಾಧ್ಯವಿಲ್ಲ. ನನ್ನ ತನುಮನಗಳೆರಡು ನಿನ್ನ ಸಮೀಪಕ್ಕೆ ಬಂದು ಅವುಗಳನ್ನು ನಿನಗರ್ಪಿಸಿ ನಿನ್ನಿಂದ ಅವುಗಳನ್ನು ಪಡೆಯಬೇಕೆಂದು ಹಂಬಲಿಸುತ್ತಿದೆ. ಸುಂದರಿ, ನೀನೊಂದು ಕಾಮಾಂಧ ಪಶುವಾಗಿ ತೋರಿಸಿಯ. ಹಿಂತಿರುಗಿ ಹೋಗು, ಇಲ್ಲದಿದ್ದರೆ ನಿನ್ನ ಅವಿಚಾರಕ್ಕೋಸ್ಕರ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಆಹಾ, ನೀನು ಆತ್ಮಹತ್ಯೆ ಮಾಡಿಕೊಂಡರೆ ನನ್ನ ಆತ್ಮದಲ್ಲಿ ನೆಲೆಸಿರುವ ನಿನ್ನ ರೂಪವನ್ನು ನಾನು ಹತ್ಯೆ ಮಾಡಲಾರೆ. ನೀನು ನನ್ನವಳಾಗಲೇಬೇಕು. ಸಾಧ್ಯವಿಲ್ಲದೆ ಹೋದರೆ ಸಾವು ನಮ್ಮಿಬ್ಬರಿಗೂ ಸಾಧ್ಯ. ನನ್ನ ಮಾತನ್ನು ಕೇಳು. ನಾನು ನಿನ್ನನ್ನು ಬಿಡುವುದಿಲ್ಲ. ಶಿವದಾಸನು ಸಾತ್ವಿಕನಾಗಿದ್ದು ಹೀಗೆ ಅಡ್ಡದಾರಿ ಹಿಡಿದನೆ. ನಿಮ್ಮ ಮಗನೆಂಬ ಅಹಂಕಾರದಿಂದ ತುಂಬಿ ತುಳುಕುತ್ತಿದ್ದ ಅವನು ನವತರುಣೆಯನ್ನು ನೀರಿನಲ್ಲಿ ಮುಳುಗಿಸಿ ಸಹಾಯಿಸಿದ್ದಾನೆ. ಸ್ತ್ರೀ ಹತ್ಯೆ ಅಕ್ಷಮ್ಯವಾದುದು. ಅವನನ್ನು ಶಿಕ್ಷಿಸಲೇಬೇಕು. ಎಲ್ಲಿದ್ದಾನೆ? ಉದ್ಯಾನವನದಲ್ಲಿ. ಸ್ವಾಮಿ ಶಿವದಾಸ. ಪ್ರಭು, ಮಗನ ಮೇಲೆ ಇಷ್ಟೊಂದು ಕೋಪವೇ? ಮಗನೇ ಸ್ತ್ರೀ ಹತ್ಯೆ ಮಾಡಿದ ಮಹಾಪಾಪಿ. ಇವನನ್ನು ಮಗನೆಂದು ಹೇಳಿದ ನೀನು ನೀಚಳು. ಇವನನ್ನು ಶಿಕ್ಷಿಸಲೇಬೇಕು. ಇವನ ಕಾಮಾಂಧತೆಗಾಗಿ ಭೂಮಿಯಲ್ಲಿ ನೇಣು ಮರವನ್ನು ಏರಲೇಬೇಕು. ಕ್ಷಮಿಸಿ. ಸಾಧ್ಯವಿಲ್ಲ. ಸರಿತೋರಿ ಕಾಪಾಡಿ. ಸಾಧ್ಯವಿಲ್ಲ. ಜಗದ್ರಕ್ಷಕನೇ, ಕ್ಷಮೆ ಇಲ್ಲವೇ? ಸಾಧ್ಯವಿಲ್ಲ. ಸ್ತ್ರೀ ಹತ್ಯೆ ಮಾಡಿದ ಮಹಾಪಾಪಿಗೆ ಕ್ಷಮೆಯೇ ಇಲ್ಲ. ಅವನು ಭೂಮಿಯಲ್ಲಿ ಸಾಯಲೇಬೇಕು. ಮನ್ನಿಸಿ, ಕಾಪಾಡಿ. ನೀನು ಮಾತನಾಡಬೇಡ. ಅವನಿಗೆ ಕ್ಷಮೆ ಇಲ್ಲ. ಅವನು ಮೋಹಿಸಿದ ಹೆಣ್ಣಿನ ಸಂಪರ್ಕವಾದೊಡನೆ ಅವನು ಸಾಯಲೇಬೇಕು. ಹಾಗಾದರೆ ನನ್ನ ಮಗನಿಗೆ ನಾನು ವರವನ್ನು ಕೊಡುತ್ತೇನೆ. ಮಗನೇ, ನಿನಗೆ ಯಾರಿಂದಲೂ ಯಾವ ವಿಧವಾದ ಸಾವು ಬರದೇ ಇರಲಿ. ಭೂಲೋಕದಲ್ಲಿ ಅದ್ವಿತೀಯನಾಗಿ ಮೇರೆ ಪಾರ್ವತಿ. ಇವನಿಗೆ ಸಾವು ಬರುತ್ತೆ ಎಂದು ಶಪಿಸಿದ್ದ ನನ್ನನ್ನೇ ಎದುರಿಸಿ ವರ ಕೊಟ್ಟು ಮಹಾಪರಾಧ ಮಾಡಿದೆ. ಅದಕ್ಕೆ ತಕ್ಕ ಶಿಕ್ಷೆ ಅನುಭವಿಸಲೇಬೇಕು. ನೀನು ಭೂಮಿಯಲ್ಲಿ ಜನ್ಮ ಹೊಂದು. ಪ್ರಭು, ಮಗನ ಮೇಲಿನ ಮಮತೆಯಿಂದ ತಪ್ಪು ಮಾಡಿದೆ. ನಾನು ನಿಮ್ಮ ಅರ್ಧಾಂಗಿಯಲ್ಲಿ ಸ್ವಲ್ಪ ಮಮತೆ ತೋರಿ ಶಾಪವನ್ನು ಕೊಟ್ಟು ಕಾಪಾಡಿ ಸ್ವಾಮಿ. ನೀನು ಕಾವೇರಿ ತೀರದಲ್ಲಿ ನೆಲೆಸಿ ಸದಾ ನನ್ನ ಪೂಜೆ ಮಾಡು. ಇವನು ಆ ಹೆಣ್ಣಿನ ಮೋಹಕ್ಕೆ ಸಿಕ್ಕಿ ಮೇಣುಗಮವನ್ನು ಏರುವಾಗ ನಾನು ಪ್ರತ್ಯಕ್ಷನಾಗಿ ನಿನ್ನನ್ನು ಕರೆಯುತ್ತೇನೆ. ಆಗ ಬಂದು ನನ್ನ ಅರ್ಧಾಂಗವನ್ನು ಸೇರು. ಇವನು ಅದೇ ಸಮಯಕ್ಕೆ ಶಾಪ ವಿಮೋಚನೆ ಮಾಡಿಕೊಳ್ಳಲಿ. ಹೋಗು, ಶಾಪವನ್ನು ಅನುಭವಿಸು. ಆ
ನನ್ನ ಹೆಸರು ಮೀನಾಕ್ಷಿ, ನನ್ನ ಮನೆಯವರ ಹೆಸರು ಚಂದ್ರಶೇಖರ. ಅವರು ಶಾಪಕ್ಕೂ ಕೋಪಕ್ಕೂ ಗುರಿಯಾಗಿ ಇಲ್ಲಿ ಧ್ಯಾನ ಮಾಡುತ್ತಾ ಕಾಲ ಕಳೀತಿದ್ದೀನಿ. ಸರಿಯಮ್ಮ, ಈ ಮಗು ಯಾರ್ದು? ನಂದೇ, ನಾನೇ ಇದರ ತಾಯಿ. ನೀವು ಈ ಕಾಡಿನಲ್ಲಿ ವಾಸ ಮಾಡೋದ್ರಿಂದ ಮಗುಗೇನ್ ತೊಂದ್ರೆ ಆಗಲ್ವಾ? ಗ್ರಹಚಾರದಿಂದ ನನಗೂ ತೊಂದ್ರೆ, ಮಗುಗೂ ತೊಂದ್ರೆ ಅನುಭವಿಸ್ಬೇಕು. ನಿಮ್ ಗ್ರಹಚಾರದಿಂದ ಮಗುಗೇನು ತೊಂದ್ರೆ ಆಗ್ಬಾರ್ದು, ಮಗು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ ತಾಯಿ. ನಿಮ್ಗೆ ಒಪ್ಪಿಗೆ ಆದ್ರೆ ಈ ಮಗು ನಾವೇ ಸಾಕೊಳ್ತೀವಿ. ನಾವೆಲ್ಲ ಬೇಡ್ರು ಕಣ್ತಾಯಿ, ನಮ್ಗೆ ಯಾರಿಗೂ ಮಕ್ಕಳಿಲ್ಲ. ಈ ಮಗಿನ ನಮಗೆ ಕೊಟ್ರೆ ನಾವು ನಮ್ಮ ಅರ್ಧ ಮಗುಗಿಂತ ಚೆನ್ನಾಗಿ ನೋಡ್ಕೋತೀವಿ ತಾಯಿ. ಆ ಶಿವನಾಣಿ, ಆ ತಾಯಿ ಮಹಾಕಾಳಿ ಆಣೆ ಕೊಡಿ ತಾಯಿ. ಚೆನ್ನಾಗಿ ಸಾಕೊಳ್ಳಿ. ಆಗ್ಲಿ ತಾಯಿ. ಕಾಪಾಡು ತಾಯಿ. ಏನಿದು? ಯಾರ್ದು ಈ ಮಗು? ಎಲ್ಲಿಂದ ತಂದ್ರಿ? ಸುಖವಾಗಿರ್ಲಾರ್ದೆ ಇದ ತಾಯಿ ಕಾಡಿನಲ್ಲಿ ಕಷ್ಟ ಪಡ್ತಿದ್ಲು, ಅವ್ನು ಕೇಳಿ ಸಾಕ್ತೀವಿ ಅಂತ ಕರ್ಕೊಂಡ್ ಬಂದ್ವಿ. ನಾವೇ ಹಡಿದ್ ಮಗುವಿನ ಹಂಗೆ ಇದನ್ನ ಸಾಕ್ಬೇಕು. ಸಾಕೋಣ, ನಮ್ಮ ಸ್ವಂತ ಮಗುವಿನ ಹಾಗೆ ಸಾಕಿ ಬುದ್ಧಿವಂತನನ್ನಾಗಿ ಮಾಡೋಣ. ಎಲ್ಲರೂ ಮನೆಗಳನ್ನು ಶೃಂಗರಿಸಿ, ತೊಟ್ಟಿಲು ಕಟ್ಟಿ, ಮಗುವನ್ನು ಮಲಗಿಸಿ ಉತ್ಸವ ಮಾಡೋಣ. ದೇವರ ದಯೆಯಿಂದ ಈ ಮಗು ನಮ್ಮಲ್ಲಿಗೆ ಬಂದಿದೆ. ಇವತ್ತಿನಿಂದ ಇಲ್ಲಿರೋ ಜನರಿಗೆಲ್ಲರಿಗೂ ಇವನು ಮಗು. ಪ್ರತಿಯೊಬ್ಬರು ಇವನನ್ನು ಪ್ರೀತಿ ವಿಶ್ವಾಸದಿಂದ ಸಾಕಿ ಸಲಹಿ ವಿದ್ಯಾವಂತನನ್ನಾಗಿ ಮಾಡೋಣ. ಈ ಮಾತುಗಳನ್ನ ಮಗುವಿನ ತಾಯಿಗೆ ನಾವೆಲ್ಲರೂ ಹೇಳಿ ಪ್ರಮಾಣ ಮಾಡಿದೀವಿ. ಕೊಟ್ಟ ಮಾತಿನಂತೆ ನಡೆಯಬೇಕಾದ್ದು ನಮ್ಮ ಕುಲಧರ್ಮ. ಈ ಮಗುವನ್ನ ನೀವೆಲ್ಲರೂ ಹರದ ತಾಯಿಯಂತೆ ನೋಡಿಕೊಳ್ಳಬೇಕು. ಆಗ್ಲಿ, ಈ ಮಗು ಎಲ್ರಿಗೂ ಸೇರಿದ್ದು. ತೂಗಿ ಆಶೀರ್ವಾದ. ಜೈ ಮಹಾಕಾಲ, ಜೈ ಅಂಬಾಭವಾನಿ. ದೊಡ್ಡದಾಗಿ ಮಳೆಯಾಗಿ ಪಚ್ಚೆ ಪೈರುಗಳೆಲ್ಲ ಸಮೃದ್ಧಿಯಾಗಿ ಬೆಳೆದಿವೆ. ಇದರಿಂದ ಸಾಮ್ರಾಜ್ಯದ ಪ್ರಜೆಗಳೆಲ್ಲ ಆನಂದವಾಗಿದ್ದಾರೆ. ಮಹಾಶಿವಭಕ್ತರಾದ ತಮಗೆ ಯಾವಾಗಲೂ ದೈವಾನುಗ್ರಹವಿದೆ, ಆದ್ದರಿಂದ ಪ್ರಜೆಗಳೆಲ್ಲರೂ ಸುಖವಾಗಿದ್ದಾರೆ ಪ್ರಭು. ಓ ಸಾಮಂತರು, ಬನ್ನಿ ಸಾಮಂತರೆ, ಕುಳಿತುಕೊಳ್ಳಿ. ಇದೇನು ಸಾಮಂತರು, ಯಾವ ಮುನ್ಸೂಚನೆಯನ್ನು ಕೊಡದೆ ಅಥವಾ ಸೇವಕರಿಂದಲೂ ಹೇಳಿ ಕಳಿಸದೆ ಇದ್ದಕ್ಕಿದ್ದ ಹಾಗೆ ಬಂದಿರಲ್ಲ. ನಿಮ್ಮ ರಾಜ್ಯದಲ್ಲಿ ಎಲ್ಲರೂ ಕ್ಷೇಮವೇ? ಹೌದು ಪ್ರಭು, ದೇವರ ದಯೆಯಿಂದ ನಿಮ್ಮ ಆಶೀರ್ವಾದದಿಂದ ಎಲ್ಲರೂ ಕ್ಷೇಮವಾಗಿದ್ದಾರೆ. ಆದರೆ ನನಗೆ ಏನದು, ಏನಾದರೂ ತೊಂದರೆಯೇ ಅಥವಾ ಗಂಡಾಂತರವೇ? ಏನಿದ್ರೂ ಹೇಳಿ, ನಾವು ನಿರ್ವಹಿಸುತ್ತೇವೆ. ಅದು ನಿಮ್ಮಂಥವರಿಂದ ಸಾಧ್ಯವಿಲ್ಲ ಮಹಾಪ್ರಭು, ಭಗವಂತನ ದಯೆಯಿಂದ ಮಾತ್ರ ಸಾಧಿಸಲು ಸಾಧ್ಯ. ಸಾಮಂತರೇ, ನಾವು ಒಮ್ಮೆ ಬಾಯಿಂದ ಹೇಳಿದ ಮೇಲೆ ಅದನ್ನು ಶಿವನು ಸಹ ಒಪ್ಪಿ ನಿಮ್ಮ ಇಚ್ಛೆಯನ್ನು ಈಡೇರಿಸುತ್ತಾನೆ. ಏನಿದ್ರೂ ಚಿಂತೆ ಇಲ್ಲ, ಹೇಳಿ. ಆಲಿಸಬೇಕು. ಈ ಮಗು ಹುಟ್ಟಿದ ದಿನವೇ ಒಂದು ಗಣೇ ಮರ ಹುಟ್ಟಿದೆ. ಇವಳ ಜಾತಕ ಬರೆದ ಜ್ಯೋತಿಷ್ಯರು ನೀಚ ಕುಲದವನೊಬ್ಬ ಇವಳ ಕೈ ಹಿಡಿದ ದಿನವೇ ಸಾಯುತ್ತಾಳೆ ಎಂದು ಹೇಳಿದ್ದಾರೆ. ಈ ಮಗು ನನ್ನ ವಂಶದ ಉದ್ಧಾರಕ್ಕಾಗಿ ಹುಟ್ಟಿದೆಯೋ ಅಥವಾ ನಾಶಕ್ಕಾಗಿ ಹುಟ್ಟಿದೆಯೋ ನನಗೆ ಅರ್ಥವಾಗುತ್ತಿಲ್ಲ ಪ್ರಭು. ಹಾಗೊಂದು ವೇಳೆ ನಿಮಗೆ ಅನರ್ಥ ಉಂಟಾಗುವುದಾದರೆ ಆ ಮಗುವನ್ನು ನಮಗೆ ಕೊಟ್ಟು ಬಿಡಿ, ಅದನ್ನು ನಮ್ಮ ಸ್ವಂತ ಮಗುವೆಂದೇ ಸಾಕುತ್ತೇವೆ. ನೀವು ಒಮ್ಮೆ ಆ ಮಗುವನ್ನು ನಮಗೆ ದಾನವಾಗಿ ಕೊಟ್ಟ ಮೇಲೆ ಇದು ಶಾಸ್ತ್ರದ ಹೇಳಿಕೆ. ತಮ್ಮ ಇಚ್ಛೆಯಂತೆಯೇ ಆಗಲಿ, ಶಿವಾನುಗ್ರಹ. ನಮಗೂ ಬಹಳ ವರ್ಷಗಳಿಂದ ಮಕ್ಕಳಿಲ್ಲದೆ ನಮ್ಮ ಅರಮನೆ ಸಾಮ್ರಾಜ್ಯ ಎಲ್ಲಾ ಬಂಜೆಯಾಗಿತ್ತು. ಇನ್ನು ಮುಂದೆ ಈ ಮಗುವನ್ನು ನಮ್ಮ ಸ್ವಂತ ಮಗುವೆಂದೇ ಸಾಕುತ್ತೇವೆ. ಈ ಮಗು ನಮ್ಮ ಸಾಮ್ರಾಜ್ಯಕ್ಕೆ ಮುಂದಿನ ಅಧಿಕಾರಿ. ಈ ವಿಷಯವನ್ನು ಸಾಮ್ರಾಜ್ಯದ ಪ್ರಜೆಗಳೆಲ್ಲರಿಗೂ ತಿಳಿಸಿ ಉತ್ಸವವನ್ನು ಆಚರಿಸೋಣ. ನೀವು ಸಹ ಇಲ್ಲಿಯೇ ಇದ್ದು ಉತ್ಸವದಲ್ಲಿ ಭಾಗವಹಿಸಬೇಕು.
ತಮ್ಮ ಇಚ್ಛೆಯಂತೆ ಆಗಲಿ ಪ್ರಭು. ರಾಜಕುಮಾರ ಬಂಗಾರ ಸಾಹಸವನ್ನು ತೋರಿಸಬೇಕಾಗಿದೆ. ಇವನನ್ನು ಗೆದ್ದರೆ ನೀನೇ ಬಲಶಾಲಿ, ಸೋತಿ ನಮಗೆ ಅವಮಾನ. Thank you.
ನನ್ ತಂಗಿ ನನ್ಗಿನ್ನ ಚೆನ್ನಾಗಿದ್ದಾಳೆ, ಒಳಗಡೆ ಇದ್ದಾಳೆ, ಬನ್ನಿ ತೋರಿಸ್ತೀನಿ ಬನ್ನಿ. ಲೋ ಮಹಾಕಾಯ, ಒಬ್ಬೊಬ್ರು ಒಳಗಡೆ ಹೋದರು, ಒಬ್ರು ಹೊರಗಡೆ ಬರ್ಲೇ ಇಲ್ವಲ್ಲೋ, ಒಳಗಡೆ ಏನ್ ಮಾಡ್ತಾ ಇರ್ಬೋದು? ಅಯ್ಯ, ಇದಕ್ಕೆ ಯಾಕೆ ಹೀಗೆ ಒದ್ದಾಡ್ತಿದ್ದೀರಾ? ಈಗ ಅದು ನಿಮ್ಮನ್ನೇ ಕರೆಯೋದು, ನೀವು ಒಳಗಡೆ ಹೋಗಿ ನೋಡ್ಕೊಂಡ್ ಬನ್ನಿ. ಭಯವಾಗುತ್ತಲ್ಲೋ. ಅಯ್ಯೋ, ಯಾರ್ ಬೇಕಂತೆ? ಇನ್ನಿಬ್ರು ಬೇಕಂತೆ. ಯಾಕಂತೆ? ಒಡೆ ಬಾರ್ಸೋಕೆ, ಇನ್ನೊಬ್ರು ತಾಳ ಹಾಕೋಕೆ. ಮಹಾಕಾಯ, ನಾನಿನ್ ಬರ್ಲಾ? ಬರ್ಬೇಡಿ, ಹಾಗೆ ಹೋಗಿ. ಒಳಗಡೆ ಏನೋ ನಡೀತಾ ಇದೆ, ಬರ್ಲಿ. ಮುಂದಿನ ಸರ್ದಿ ನಂದೇ ಅಲ್ವೇ? ಬನ್ನಿ. ಅದನ್ನ ಸ್ವಲ್ಪ ನಗ ನಗ್ತಾ ಹೇಳು, ಹಾಗಾಗಿ ಮಗನ ಕತ್ತಿಯ. ನಿನ್ಗೆ ನಗ್ತಾ ನಗ್ತಾ ಹೇಳ್ತಾರೆ. ನೀನು ಇಲ್ಲೇ ಇದೆಯಾ? ಲಕ್ಷಣವಾಗಿದೆಯಾ? ಅಯ್ಯೋ, ನನ್ನ ಲಕ್ಷಣ ಏನ್ ಬಂತು? ಒಳಗಡೆ ನನಗಿನ್ನ ಲಕ್ಷಣವಾಗೊಬ್ಳಿದಳೆ, ಬನ್ನಿ ತೋರಿಸ್ತೀನಿ. ಸರಿ, ಅದಿರ್ಲಿ. ಒಳಗಡೆ ನಮ್ ಸೈನಿಕರು ಬಂದ್ರಲ್ಲ, ಅವರೆಲ್ಲ ಎಲ್ಲಿ? ಕಚೇರಿ ನಡೆಸ್ತಿದ್ದಾರೆ. ಎಲ್ಲಿ? ಒಳಗಡೆ. ಕಚೇರಿ ನಡೆಸ್ತಾ ಇದ್ದಾನ? ನೋಡು ಭಾಗವತನ್ನ. ನಮ್ಮನೆಲ್ಲ ಎಲ್ಲಿ? ಇಲ್ಲೇ. ಇಲ್ಲೇ ಕಚೇರಿ? ಹೌದು. ಎಲ್ಲಿ? ಏನೇ ಕಚೇರಿ? ಇದ್ಯಾವ ಕಚೇರಿ ಇದೆ? ಇದ್ಯಾವ ತರ ಕಚೇರಿ? ಅಪ್ಪ ಅಯ್ಯ ಅಯ್ಯ, ಏನು ನಡೀತಾ ಇದೆ? ಏ, ನನ್ನ ಹೆಸರು ಮಹಾಕಾಯ. ಸ್ವಲ್ಪ ದೂರ ದೂರ ಕೂತ್ಕೋ, ಹೆಂಗ್ಸರು ಹತ್ರ ಬಂದ್ರೆ ನನ್ಗೆ ಆಗೋದಿಲ್ಲ. ಅಯ್ಯೋ, ಹಾಗೆ ಕಾಡ್ತೀಯ ಜನ ಕಾರದ ಹಾಗೆ ಮುಖ ನೋಡು. ಹೌದು, ನೀನ್ ಗಂಡು ಹೆಣ್ಣು ಎರಡು. ಬಾರು, ನಿನಗಾಗಿ ಎಲ್ಲಾ ಒಳಗಡೆ ಕಾಯ್ತಾ ಇದಾರೆ. ಎಲ್ಲಾ ಕಾಯ್ತಾ ಇದಾರ? ನೀನೇ ತಾಳ ಹಾಕ್ಬೇಕಂತೆ. ಎಲ್ರು ಕರ್ಕೊಂಬ ನೋಡು, ನಾನು ಇಲ್ಲೇ ತಾಳ ಹಾಕ್ತೀನಿ. ಅಮ್ಮ ತಾಯಿ ಗಂಡೆ, ನನ್ನ ಸ್ವಲ್ಪ ಇಳಿಸು ಇಳಿಸು. ನಾನ್ ಒಳಗಡೆ ಬರಲ್ಲ, ನಿನ್ನೆ ಎಲ್ರು ಕರ್ಕೊಂಡ್ ಬಂದ್ಬಿಡು. ನೀ ಬರಲ್ವಾ? ಹೋಗ್ತಿಲ್ಲ. ಎಲ್ಲ ಇವಳ ನನಗೆ ಮೋಸ ಮಾಡ್ತಾಳಲ್ಲ, ಏನೋ ಅನುಮಾನ ಬಂದ್ಬಿಟ್ಟಿದೆ ಈ ವಿಷಯನ. ಇರ್ಲಿ, ಬರ್ತಿದ್ರು. ನೀನ ಗೊತ್ತಾಗ್ಲಿಲ್ಲ ನನಗೆ ಹಾಕಿದೆಲ್ಲ ಟೊಳ್ಳಿ ಏಟು. ಅಮ್ಮ ನಡಿ 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 ಹೋಗೋಣ. ಭಾವ, ಏನ್ ಏಟ್ ಹಾಕಿದ್ಯೋ? ಮಿತ್ರ, ನಮ್ಮನ್ನ ಹಿಡಿಯೋದಕ್ ಬಂದ ಸೇನಾಧಿಪತಿ ಸೈನಿಕರಿಗೆ ಸರಿಯಾದ ಪಾಠ ಕಲಿಸಿದ್ದಾಯ್ತು. ಈಗ ನಾನ್ ಹೇಗಾದ್ರೂ ಮಾಡಿ ರಾಜ್ಕುಮಾರಿ ನೋಡ್ಲೇಬೇಕು. ಈ ತಲೆ ಕೆಟ್ಟ ಹೊತ್ತಿನಾಗ ಎಲ್ಲಿಗೂ ಹೋಗೇ ಬೇಡ. ಏ, ನಾನು ಅವಳನ್ನ ನೋಡದೆ ಹೋದ್ರೆ ನನಗ್ ಹುಚ್ಚೆ ಹಿಡಿದ್ಬಿಡುತ್ತೆ. ನಾನು ಹೋಗೇ ಹೋಗ್ತೀನಿ, ನೀನ್ ಮಾತ್ರ ನನ್ ತಡಿಬೇಡ. ಎಂತವನು? ಹೋಗ್ಲಿ ಬಿಡ್ರಿ, ನಡೀರಿ ಒಳಗೆ. ಒದೆ ತಿನ್ ಬಿದ್ದಿರೋರ್ನೆಲ್ಲ ಎಳ್ದು ಹೊರಗಾಕೋಣ. ಆಗ್ಲಿ, ಹಾಗೆ ಮಾಡೋಣ. ಚಂದಗಳ ಸೊಬಗಿನ ಗಿಣಿಯೇ, ಅಂದ ಚಂದಗಳ ಸೊಬಗಿನ ಗಿಣಿಯೇ, ಅಂದ ಚಂದಗಳ ಸೊಬಗಿನ ಗಿಣಿಯೇ, ನಿನ್ನ ರೂಪವದು ಒಲುಮೆಯ ನಿಧಿಯೇ, ನಿನ್ನ ರೂಪವದು ಒಲುಮೆಯ ನಿಧಿಯೇ.
ಹೆಮ್ಮೆಯ ನಿಧಿಯೇ ಅಂದ ಚಂದಗಳ ಸೊಬಗಿನ ಗಿಣಿಯೇ ಸೊಬಗಿನ ಗಿಣಿಯೇ ಅಂದ ಚಂದಗಳ ಸೊಬಗಿನ ಗಿಣಿಯೇ ನೋಡ ಆಸೆ ನನಗೂ ಇತ್ತು. ನಮ್ಮಿಬ್ಬರ ಆಸೆನೂ ನೆರವೇರುತ್ತಲ್ಲ? ಇಲ್ಲ, ನಮ್ ತಂದೆ ಹೇಗೆ ನಿರ್ಧಾರ ಮಾಡ್ತಾರೋ ಗೊತ್ತಿಲ್ವಲ್ಲ. ಯಾರು ಏನ್ ನಿರ್ಧಾರ ಮಾಡ್ಲಿ ಬಿಡ್ಲಿ, ನನ್ನ ತಾಯಿ ನಿರ್ಧಾರ ಮಾಡಿ ಆಗಿದೆ. ರಾಜಕುಮಾರಿ ಯಾರ ಜೊತೆ ಮಾತಾಡ್ತಿದ್ದಾಳೆ ಮಹಾಪ್ರಭುಗಳು ತಾವೇ ವಿಚಾರಿಸಬೇಕು. ರಾಜಕುಮಾರಿ, ನಿನ್ನ ತಂದೆ ಒಪ್ಪಿಗೆ ಸಿಕ್ಬೇಕು ಅಲ್ಲ. ರಾಜಕುಮಾರಿ, ನಮ್ ತಂದೆ ಬಂದ್ರು ಅಂತ ಕಾಣಿಸುತ್ತೆ, ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಳ್ಳಿ. ನಾನು ಕಳ್ಳ ಅಲ್ಲ, ಕೊಲೆಗಡಕ ಅಲ್ಲ, ನಿನ್ನ ಮಾನ ಅಪಹರಣ ಮಾಡೋದಕ್ಕೆ ಬಂದ ವ್ಯಭಿಚಾರಿನೂ ಅಲ್ಲ. ನಾನು ಯಾಕೆ ಇದರಲ್ಲಿ ರಕ್ತಮಾಲ? ಬೇಡ ಬೇಡ, ಇದರಿಂದ ನಮ್ಮಿಬ್ಬರಿಗೂ ಕೇಳು, ಸ್ವಲ್ಪ ಮರೆಯಾಗಿರಿ ದಯವಿಟ್ಟು. ಅಪ್ಪಾಜಿ, ಯಾರ ಜೊತೆ ಮಾತಾಡ್ತಿದ್ದೆ? ಯಾರವನು? ನಂತಗಳು ಉಳ್ಬಡಿಸ್ತಾ ಇದ್ದೆ, ಯಾರವನು? ಎಲ್ಲ ಹೋದ? ನಾನು ಇಲ್ಲಿದ್ದೇನೆ. ತುಂಡು ತುಂಡಾಗಿ ಕತ್ತರಿಸಿ ಕಾಗೆ ಹತ್ತುಗಳಿಗೆ ಉಣಬಡಿಸಿಕೊಳ್ಳುವಂತಹ ಹೇಡಿಯಲ್ಲ ನಾನು. ಯಾರು ನೀನು? ಮನುಷ್ಯ, ಬೇಡರ ಜಾತಿಯ ಮನುಷ್ಯ. ಬೇಡರ ಜಾತಿ? ಯಾಕೆ ಬಂದೆ ಇಲ್ಲಿ? ತಮ್ಮ ಮಗಳೊಡನೆ ಪ್ರೀತಿಯಿಂದ ಮಾತಾಡಿ ಹೋಗಲು. ಪ್ರತಿಷ್ಠೆಯಿಂದ ಬೊಗಳಬೇಡ ನಾಯಿ. ಸೇನಾಧಿಪತಿ, ಅವನನ್ನು ಹೇಳಿ ಅಸಾಧ್ಯವಾದರೆ ಖಡ್ಗದಿಂದ ಓದಿಸು. ಅದು ಅಲಂಕಾರಕ್ಕಷ್ಟೇ. ಹೇಯ್,
ಏನ್ ಮಾಡ್ತಾ ಇದ್ಯಾಗು ಸಂತೋಷ ಪಡೋದಷ್ಟೇ ನಮ್ ಕೆಲ್ಸ. ಬನ್ನಿ ಹೋಗೋಣ. ಹೋಗೋಣ.
ಬನ್ನಿ. ಬೆನ್ನು ಹಚ್ಚಿದ ಬೇತಾವತ್ತರ ನೀನಾಕ್ ಹಿಂದಿನ ಬರ್ತಿದ್ಯಾ? ಒಳ್ಳೆ ಶಿವ ಪೂಜೆಯಲ್ಲಿ ಕರಡಿ ಬಂದ ಹಾಗೆ ನಮ್ಮಿಬ್ರ ಮಧ್ಯೆ ನೀ ಯಾಕೆ ಬಂದೆ? ಏಯ್, ಇವರು ಮಾರ್ತಾಂಡಪುರದ ರಾಜಕುಮಾರಿ, ಇವ್ರ ಯೋಗ್ಯತೆಯನ್ನು ನಿನ್ನ ಯೋಗ್ಯತೆ ಏನು? ನೀನು ಸೇವಕಿನ? ನಿನ್ನ ಯೋಗ್ಯತೆ ಏನು, ಅವ್ರ ಯೋಗ್ಯತೆ ಏನು? ಕಸ ಗುಡಿಸೋ ನೀನು ರಾಜಕುಮಾರಿ ಬೆನ್ನು ಹತ್ತಿದ್ಯಲ್ಲ, ಹೋಗೋ. ಏಯ್ ದೂರ ನಿಲ್ಲು, ರಾಜಕುಮಾರಿ ಕೈ ಮುಟ್ಟಿದ್ರೆ ಮಹಾರಾಜರಿಗೆ ಹೇಳಿ ನೇಣು ಹಾಕ್ತೀವಿ. ನನ್ನ ನೇಣು ಹಾಕೋವನು ಯಾವನೇ ಅವನು ಭೂಪತಿ, ನೀನ್ ನನ್ನ ನೇಣು ಹಾಕಿಸ್ತೀಯ? ನೀವ್ ಅರಮನೆಗೆ ಬನ್ನಿ, ಅಲ್ಲೇ ಮಾತಾಡೋಣ. ಒಂದ್ಮಲ ಹೋಗೋಣ. ಹೆಣ್ ನೋಡಿದ್ರ ಸಂಗಟ ಆಟ ಆಡ್ತೀಯ? ನಿಮ್ ತಾಯಿ ಹೇಳಿದ್ ಮರ್ತು ಬಿಟ್ಟೆಯ? ಅವ್ರಿಗೆ ಹೇಳಿ ಒದಿಸ್ತೀನಿ ನಡಿ. ಎಲ್ಲ ಇವನ ನನ್ನ ಹತ್ರ ಸೋತ ಅವಮಾನಕ್ಕೆ ಅಮ್ಮನ ಕೈಯಲ್ಲಿ ಓದಿಸ್ತೀಯ? ನಡಿ ನಡಿ. ಹ್ಮ್ ಅಮ್ಮ ಅಮ್ಮ, ನಿನ್ ಮಾತು ಕೇಳದೆ ಶಿವದಾಸ ಬಹಳ ತಪ್ಪು ಮಾಡ್ಲಿಕ್ಕತ್ತೇನ. ಏನಪ್ಪ ಏನ್ ತಪ್ಪು ಮಾಡಿದೆ? ಅವ ಹೇಳಂಗಿಲ್ಲ, ನಾ ಹೇಳ್ತೇನೆ ಕೇಳ್ರಿ. ಮಾರ್ತಾಂಡಪುರದ ರಾಜಕುಮಾರಿ ಕೈ ಹಿಡಿದು ಅದು ಇದು ಏನೇನೋ ಮಾತಾಡ್ತಾನೆ. ಹೆಣ್ಣು ಹುಡುಗಿಯ ಕೈ ಹಿಡಿಯುವಷ್ಟು ಧೈರ್ಯ ಬಂತೆ ನಿನಗೆ? ಕಾಮ ಮದಗಳಿಂದ ಪ್ರಚೋದಿತನಾಗಿ ಮೋಹಕ್ಕೆ ಬಲಿಯಾಗಿ ಇದು ಮಹಾಪಾಪ, ಅಕ್ಷಮ್ಯ ಅಪರಾಧ. ಅಮ್ಮ, ನಾನು ಕಾಮಕ್ರೋಧಗಳಿಂದ ಅವಳ ಕೈ ಹಿಡಿಯಲಿಲ್ಲ. ರಾಜಕುಮಾರಿಯೇ ನನ್ನಲ್ಲಿ ಪ್ರೀತಿ ತೋರಿದಳು, ಪ್ರತಿಯಾಗಿ ನಾನು ಅವಳನ್ನು ಮೋಹಿಸಿದೆ. ಮೋಹಕ್ಕೆ ಬಲಿಯಾದವನು ಶಿವಭಕ್ತನಲ್ಲ. ಕಾಮ ಕ್ರೋಧ ಮದ ಮಾತ್ಸರ್ಯಗಳನ್ನು ನಿರ್ಮೂಲ ಮಾಡಿಕೊಂಡು ಶಿವನ ಧ್ಯಾನ ಮಾಡುವವನೇ ಶಿವಭಕ್ತ. ಅಮ್ಮ, ನಾನು ಅವಳನ್ನು ಮನಸಾರ ಪ್ರೀತಿಸಿದ್ದೇನೆ. ಪ್ರೀತಿ? ರಾಜಕುಮಾರಿ ಅವಳೆಲ್ಲಿ, ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡಿರೋ ನೀನೆಲ್ಲಿ? ಈ ಭ್ರಾಂತಿಯನ್ನು ಬಿಟ್ಟು ಬಿಡು. ಅಮ್ಮ, ಅವಳು ಸಿಗದೆ ಹೋದಲ್ಲಿ ನಾನು ಪ್ರಾಣ ಬಿಡಲಿಕ್ಕೂ ಸಿದ್ಧನಿದ್ದೇನೆ. ಆನೆಗಿಡಲಿಕ್ಕೆ ಆಡಿಗೆಲ ಶಕ್ತಿ, ಅಮ್ಮನ ಮಾತು ಕೇಳಿ ಬುದ್ಧಿವಂತನಾಗೋ. ದೇವಿ ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ. ಹೋಗಿ ಅವಳನ್ನೇ ಕೇಳಿ. ನಿನ್ನ ತಾಯಿ ನಾನಾಗಿದ್ದರೂ ನಾನು ನಿನ್ನನ್ನು ಒಪ್ಪಿಸಿದ್ದು ಆ ದೇವಿಗೆ. ಆ ದೇವಿ ನಿನ್ನನ್ನು ಬೇರೆ ಯಾರಿಗೂ ಒಪ್ಪಿಸಿ ಚೆನ್ನಾಗಿ ಸಾಕಿ ಬೆಳೆಸೋ ಹಾಗೆ ಮಾಡಿದ್ದಾಳೆ. ಮಾನಾಪಮಾನಗಳು ಆ ತಾಯಿಗೆ ಸೇರಿ. ಹೋಗಿ ಅವಳನ್ನೇ ಕೇಳಿಕೊ. ನನ್ನನ್ನು ಆಶೀರ್ವದಿಸಿ ಜಯಶಾಲಿಯಾಗಿ ಬಾ ಎಂದು ಹರಸು ತಾಯಿ. ನಿನ್ನ ಮನಸ್ಸಿನ ಇಚ್ಛೆ ಸತ್ಯವಾಗಿದ್ದರೆ ಆ ದೇವಿಯೇ ನಿನಗೆ ಒಳ್ಳೆಯದನ್ನು ಮಾಡುತ್ತಾಳೆ. ಹೋಗಿ ಬಾ. ಧನ್ಯೋಸ್ಮಿ. ತಾಯಿ, ಈ ನಿನ್ನ ಮಗನ ಇಚ್ಛೆಯನ್ನು ಪೂರ್ತಿ ಮಾಡು. ಅವಳು ನನ್ನನ್ನು ಪ್ರೀತಿಸಿದ್ದಾಳೆ, ನಾನೂ ಅವಳನ್ನು ಪ್ರೀತಿಸಿದ್ದೇನೆ. ನಾವಿಬ್ಬರೂ ಸತಿಪತಿಯರಾಗಿ ಇಬ್ಬರೂ ಜೊತೆಯಾಗಿ ಬಂದು ನಿನ್ನ ಪಾದ ಪೂಜೆ ಮಾಡಲು ಅನುಗ್ರಹಿಸಬೇಕು ದೇವಿ. ಓಂ ಮಹಾದೇವಿ, ಓಂ ಮಹಾದೇವಿ, ಓಂ ಮಹಾದೇವಿ, ಓಂ ಮಹಾದೇವಿ, ಓಂ. ಭಕ್ತ, ನಿನ್ನ ಶಿಷ್ಯನಾಗಿರೋ ಈ ಮಂತ್ರವಾದಿಯನ್ನು ನಿನ್ನ ಸಹಾಯಕನನ್ನಾಗಿ ತೆಗೆದುಕೊಂಡು ನಿನ್ನ ಕೆಲಸವನ್ನು ಸಾಧಿಸಿಕೊ. ಶುಭವಾಗಲಿ. ತಾಯಿ ಅನುಜ್ಞೆಯಾಗಿದೆ, ನೀನು ಈಗ ನನಗೆ ಸಹಾಯ ಮಾಡಲೇಬೇಕು. ದೊಡ್ಡ ಮನಸ್ಸು ಮಾಡಿ ನನ್ನ ಕಾರ್ಯ ನೆರವೇರಿಸಿಕೊಡು. ತಾಯಿಯ ಮಹಾಭಕ್ತನಾದ ನಿನಗೆ ನನ್ನಿಂದಾಗುವ ಸಹಾಯ ಏನು? ನಾನು ಈಗ ಅರಮನೆಗೆ ಹೋಗಿ ರಾಜಕುಮಾರಿಯನ್ನು ನೋಡಲೇಬೇಕು. ಅಂದರೆ ಅಮ್ಮನ ಆಜ್ಞೆಯನ್ನು ತಿರಸ್ಕರಿಸ್ತೇನು? ಅದಿರಲಿ, ಮೊದಲು ನಮ್ಮ ಕಾರ್ಯ ಸಾಧಿಸೋಣ, ನಡಿ. ಬಂದೇ
ಬಾಮುಂದೆ ಶಶಿ ಮುಖದ ನಸು ನಗೆಯಲೋಲೆ ಶಶಿ ಮುಖದ ನಸು ನಗೆಯಲೋಲೆ ಒಲುವನು ಬಲ್ಲ ಗುಣಶೀಲಿ ಒಲುವನು ಬಲ್ಲ ಗುಣಶೀಲಿ ದರುಶನು ಕೇನ ಬಂದೇದನಿ ಕೇಳಿ ಬಾ ಮುಂದೆ ದರುಶನು ಕೇನ ಬಂದೆ ಸೊಂಪಿನ ಚಂದ್ರಬಿಂಬೆ ಇಂಪು ಸೊಂಪಿನ ಚಂದ್ರಬಿಂಬೆ ಕೆಂಪು ತುಟಿಗಳ ಸೊಬಗಿನ ರಂಬೆ ಕೆಂಪು ತುಟಿಗಳ ಸೊಬಗಿನ ರಂಬೆ ಶೃಂಗಾರ ಸರಸದ ಬೊಂಬೆ ಸೊಗಸು ಶೃಂಗಾರ ಸರಸದ ಬೊಂಬೆ ಬರದೇಕೆ ಅಲ್ಲಿರುವೆ ನೀಯಂ ಬರದೇಕೆ ಅಲ್ಲಿ ಎಂಬೆ ದರುಶನು ಕೇನ ಬಂದೆ ಧನಿ ಕೇಳಿ ಬಾ ಮುಂದೆ ದರುಶನು ಕೇನ ಬಂದೆ ರತ್ನಮಾಲ ದರ್ಶನವಾಗಬೇಕು ನನಗೆ ರತ್ನಮಾಲ 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 ಇವರು ಇದ್ದರೆ ನೀವು ಇಬ್ಬರು ಚಕ್ಕಿ ಸಾಯಿಸ್ತಾ ಇದ್ದೀರಾ ನನ್ನ ಮೊದಲು ಒಂದು ಸಕ್ಕರಿಗೆ ಆಮೇಲೆ ನೀವು ಹೇಳ್ದಂಗೆ ಕೇಳ್ತೀನಿ ಏಯ್ ಒಳ್ಳೆ ಮಾತ್ಲೆ ಕೊಡ್ತೀವೋ ಇಲ್ಲ ಕೊಡಲ್ಲ ಕೊಡಲ್ಲ ಕೊಡ ಹೋಗ ನೀನ್ ನೋಡು ಏನ್ ಮಾಡ್ತೀನಿ ಈಗ ಕೊಡಲ್ಲ ನೋಡ್ತಾ ಇರೋ
ಪ್ರೇಮ್ ಶೋಮ್. ತಪ್ಪಾಯ್ತು, ನೀವು ಓಡಿ ವಾಪಸ್ ತಗೊಂಡೋಗಿ ಎಲ್ಲ ತಗೊಂಡೋಗಿ. ಈಗ ಬಂದ ದಾರಿಗೆ ಸರಿ. ಓಂ ಪ್ರೇಮ್ ಶೋಮ್. ಮೊದಲೇ ಕೊಟ್ಟಿದ್ರೆ ಹಾವು ನಿನ್ ಬುಡಕ್ಕೆ ಹೋಗ್ತಿರ್ಲಿಲ್ವಲ್ಲ. ತಗೊಳ್ಳಿ, ತಗೊಳ್ಳಿ, ನಿಲ್ಸು, ಕೊಡ್ಬೇಡ. ಏ ಯಾರು ನೀನು? ನೀನ್ ಯಾರು? ನಾನು ಈ ಊರಿಗೆ ಬೇಕಾದವನು. ಎಲ್ರೂ ನನ್ ನೋಡಿ ಹೆದರ್ತಾರೆ. ನೀನೇನ್ ಪೀಡಿಯೋ, ಪಿಶಾಚಿಯೋ, ದೆವ್ವೋ, ರಾಕ್ಷಸನೋ? ಅವನ್ನೆಲ್ಲ ಕೈಗೊಂಬೆಯಾಗಿ ಮಾಡ್ಕೊಂಡಿರೋ ಮಹಾಮಂತ್ರವಾದಿ ನಾನು. ಅವನ್ನೆಲ್ಲ ಕಾಲ ಕಸವಾಗಿ ಮಾಡ್ಕೊಂಡಿರೋ ಮಹಾದೇವನ ಭಕ್ತ ನಾನು. ತಲೆ ಹರಟೆ, ಮೊದಲು ತಪ್ಪಾಯ್ತು ಅಂತ ಕಾಲಿಗೆ ಬೀಳು. ಅದನ್ನ ನೀನು ಮಾಡು. ಹಂಗಾದ್ರೆ ಒಂದು ಕ್ಷಣ ನೀನು ನಾಯಿ ಆಗು. ಓಂ ಶಾಂ ಓಂ. ಯಾಕೋ ನೀನೇ ನಾಯಿ ಹಾಕಿ ಬೊಗಳ್ತಾ ಇದೀಯ? ಏಯ್, ಈ ಶಿವಭಕ್ತನ ಮುಂದೆ ನಿನ್ನ ಆಟ ಏನು ನಡೆಯೋದಿಲ್ಲ. ಬಂದ್ಬಿಟ್ಟ ಇಲ್ಲಿ ಮೈ ತುಂಬಾ ಮುಳೆ ಕಟ್ಟಲು. ನಮ್ಮೆಲ್ಲರ ಮುಂದೆ ನೀನ್ ಪ್ರತಾಪ ತೋರಿಸಿದ್ದಲ್ಲ, ತೋರಿಸ್ ನಿನ್ ಪ್ರತಾಪ ಇವತ್ತು ಇವ್ರ ಮುಂದೆ? ತೋರಿಸ್ತೇನೆ, ತೋರಿಸ್ತೇನೆ. ಇಲ್ಲೇ ಮೋಡಿ ಹಾಕಿ ಇವನ ಸಾಯಿಸಿ ಬಿಡ್ತೇನೆ. ಮೋಡಿ ಹಾಕು, ನಾನದನ್ನ ಧೂಳು ಧೂಳು ಎಬ್ಬಿಸ್ತೇನೆ. ಏಯ್ ಬಾರ ಶಿಷ್ಯ, ನಾಳೆ ಇವನ ಆಯುಷ್ ಮುಗಿಸಿ ಬಿಡ್ತೇನೆ. ಓ ಯಾಕೆ ಇವತ್ತಾಗಲ್ವೋ? ಎಲ್ಲ ಬರ್ಬಿಡ್ ಬಿಡ್ಬಿಡಿ. ಮೋಡಿ ಹಾಕ್ತೀಯ? ಹಾಕ್ ಹಾಕು. ನಿನ್ನ ಸೊಕ್ಕನ್ನ ಲೇವಡಿ ಮಾಡ್ತೀನಿ ನಾನು. ಅಷ್ಟ್ ಮಾಡಿ ಪುಂಡಿ ಕಟ್ಕೊಳ್ಳಿ ಬುದ್ಧಿ. ಬಂದ್ರ ಏನಾದ್ರು ತಂದ್ರ? ಮಟ್ಟಿಗೆ ಕೈ ಕಿತ್ಕೊಂಡಿಯ? ಇದೇನಿದು ಬರೀ ಬಂದಿದ್ದೀರಾ? ಅಯ್ಯೋ ಬದುಕ್ ಬಂದಿದ್ದೀ ಹಚ್ಚು. ಯಾಕೆ? ಇವತ್ತು ಅಂಗಡಿ ಬೀದಿಯಲ್ಲಿ ಭಾವನ ಮಂತ್ರ ತುಸ್ಸಂತು. ಯಾವನೊಬ್ಬ ರಾವು ಬಂದು ಓಂ ಬಂದ, ಆಮೇಲೆ ಆಮೇಲೆ ನಾವು ಗಪ್ ಅಂತ ತರ್ತೇನೆ. ಹಾಗಾದ್ರೆ ನಾಳೆನೆ ಊಟ ಮಾಡಿ, ಇವತ್ತು ಉಪವಾಸ. ಏ ಮನೆಯಲ್ಲಿ ಇದ್ದು ಮಾಡು, ಇಲ್ದೆ ಹೋದ್ರೆ ಅಕ್ಕಪಕ್ಕದಲ್ಲಿ ಕೇಳಿದ್ರೆ ಆಯ್ತು. ನಾನು ಸ್ನಾನ ಮಾಡಿ ಪೂಜೆ ಮಾಡ್ತೇನೆ, ನೀ ಸಿದ್ಧ ಮಾಡು. ನೀವ್ ಅಷ್ಟು ಮಾಡಿ. ಈ ಗೋಳು ತಪ್ಪಿದ್ದಲ್ಲ, ದೊಡ್ಡ ಮಂತ್ರವಾದಿ ಹೆಂಡತಿ ಅಂತ ದೊಡ್ಡಕ್ಕೆ ಅಷ್ಟೇ. ಅವ್ರ ಮನೇಲಿ ಇವ್ರ ಮನೇಲಿ ಅದ್ ಬೇಕು ಇದ್ ಬೇಕು ಅಂತ ಭಿಕ್ಷೆ ಬೇಡದಂತ ತಪ್ಪಿದ್ದಲ್ಲ, ನನ್ನ ಗ್ರಹಚಾರ. ಅದಕ್ಕೆ ನಿನಗ್ ಮಂತ್ರವಾದಿ ಹೆಂಡತಿ ಅನ್ನೋದು. ನೀ ಭಿಕ್ಷೆ ಬೇಡ್ಲಿಲ್ಲ ಅಂದ್ರೆ ನೀನು ಮಂತ್ರವಾದಿ ಹೆಂಡತಿ ಅಂತ ಯಾರ್ ಕರಿತಾ ಇದ್ರು? ಮಾತಾಡಿದ್ರೆ ಇವತ್ತೆಲ್ಲ ಉಪವಾಸ ಕೆಡುತ್ತೀನಿ. ಮೂರ್ ದಿನದಿಂದ ಉಪವಾಸ ಇದ್ದೇನೆ. ಬರೀ ಮೂರ್ ದಿನ ಅಲ್ಲ, ಮೂರ್ ತಿಂಗಳು. ಅಷ್ಟೇ ಮಾಡೋ. ನಮ್ಮ ಗುರುಗಳ ಜೊತೆಗೆ ಪೈಪೋಟಿಗೆ ಸಿದ್ಧವಾದಳಿ. ಬೇಗ ಬಂದು ಭೂಲೋಕ ಸೇರು, ಯಮಲೋಕ ಸೇರು. ಬಿಡು 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 ಬಿಡು. ಏಯ್ ಮೊಗಳ ನಾಯಿ, ಮುಚ್ಚ ಬಾಯ್ನ. ಈಗ ಬಂದಿದ್ದೀನಿ. ಏ ಮಂತ್ರವಾದಿ, ತೋರ್ಸೋ ನೀನ್ ಪ್ರತಾಪನ. ತೋರಿಸ್ತೇನೆ, ತೋರಿಸ್ತೇನೆ, ಅನುಭವಿಸುವಂತೆ. ಒಳ್ಳೆ ಕಥೆ, ಸತ್ ಮೇಲೆ ಇನ್ನೇನು ಅನುಭವಿಸ್ತಾನೆ. ಗುರುಗಳೇ ತೋರಿಸಿ ನಿಮ್ಮ ಪ್ರತಾಪನ. ತೋರಿಸ್ತೇನೆ, ಮೋಡಿ ಮಾಡಿ ನಿನ್ನ ಪ್ರಾಣ ತೆಗೆದು ಬರ್ತೇನೆ. ನಿನಗೆ ಸಾಯೋ ಕಾಲ ಬಂದಿದೆ, ಸಾಯಿ. ನಿನ್ನ ತಂತ್ರ ಮಂತ್ರಗಳನ್ನು ಧೂಳು ಮಾಡುವವನು ಆ ಮಹಾಶಿವನು, ಅವನ ಪರಮ ಭಕ್ತ ನಾನು. ಅದೇನ್ ತೋರಿಸ್ತೀಯ ತೋರಿಸು. ಜೈ ಭೂತೇಶ್ವರಿ. ಕುಂಬಳಕಾಯಿ ಮಂತ್ರಿಸಿ ಇಟ್ಟಿನಿ, ಇದನ್ನ ಎತ್ತಿ ಜಯಿಸಿ ನೀನು ಉಳ್ಕೋ. ಆಗ ನಾನು ನಿನ್ನ ದಾಸನ ಆಗ್ತೇನೆ, ಇಲ್ರೆ ಹೋದ್ರೆ ನೀನು ಸತ್ ಯಮಲೋಕ ಸೇರ್ತಿ. ಜೋಕೆ ಜಯ ಭೂತೇಶ್ವರಿ. ಓಂ ನಮಃ ಶಿವಾಯ.
ಓಂ ನಮ ಶಿವಾಯ. ಕುಂಬಳಕಾಯಿ ಹೊಡೆದೆ ಅಂತ ಅಹಂಕಾರ ಪಡಬೇಡ, ನಿನ್ನ ಸಾಯಿಸ್ಬಿಡ್ತೀನಿ. ಜಯ ಮಂತ್ರೇಶ್ವರಿ, ಉತ್ತಿಷ್ಟ ಉತ್ತಿಷ್ಟ ದಂಡೇಶ್ವರ, ಉತ್ತಿಷ್ಟ ಉತ್ತಿಷ್ಟ ದಂಡೇಶ್ವರ, ಉತ್ತಿಷ್ಟ ಉತ್ತಿಷ್ಟ ದಂಡೇಶ್ವರ. ಇಷ್ಟೆಲ್ಲ ಜಯಿಸಿದ್ದಕ್ಕೆ ಅಹಂಕಾರ ಪಡಬೇಡ, ನಿನಗ ಇವತ್ತು ಮುಗಿಸೇ ಬಿಡ್ತೀನಿ. ಜಯ ಶಾಕಿನಿ, ಜಯ ಶಾಕಿನಿ, ಜಯ ಶಾಕಿನಿ, ಜಯ ಶಾಕಿನಿ, ಜಯ ಶಾಕಿನಿ, ಜಯ ಶಾಕಿನಿ. ಎದ್ದು ಬಾ. ಜಯ ಶಾಕಿನಿ, ಎದ್ದು ಬಾ, ನನ್ನ ಪ್ರತಿಸ್ಪರ್ಧಿಯನ್ನು ಮುಗಿಸು. ಹೇಳು ಹೇಳು. ಶಂಕರ, ಜೈ ಮಹಾದೇವಿ. ನನ್ನನ್ನು ಹೊಡಿತಾ ಇರೋ ಈ ಪಿಶಾಚಿ ಆ ಮಂತ್ರವಾದಿಯನ್ನು ಹೊಡೆಯಲಿ. ಜೈ ಮಹಾದೇವಿ, ಜೈ ಮಹಾದೇವಿ. ಅಕ್ಕ, ಮಂತ್ರವಾದಿ, ನಿನ್ನ ಮಂತ್ರ ಶಕ್ತಿ ಎಲ್ಲ ಮುಗಿದು ಹೋಯ್ತು. ಹೌದು, ಮುಗಿದು ಹೋಯ್ತು. ನಿರಪರಾಧಿ ಜನಗಳನ್ನ ಪೀಡಿಸ್ತೀಯ. ಇಲ್ಲ ಇಲ್ಲ ಇಲ್ಲ. ಮಹಾದೇವಿ ತನ್ನ ಮಕ್ಕಳನ್ನು ಕಾಪಾಡುವ ಮಹಾಶಕ್ತಿ, ಅವಳಿಗೆ ಶರಣಾಗತನಾಗಿ ತಪ್ಪಾಯಿತು ಎಂದು ಬೇಡಿಕೊ. ಇಲ್ಲವಾದರೆ ಸಾಯೋವರೆಗೂ ನಿನಗೆ ತಪ್ಪಿದ್ದಲ್ಲ. ಇನ್ನು ಎರಡು. ಅಯ್ಯೋ ಅಯ್ಯೋ, ಮಹಾದೇವಿ ಮಹಾದೇವಿ, ನನ್ನ ಅಪರಾಧವನ್ನು ಕ್ಷಮಿಸು. ನಾನು ನಿನಗೆ ಶರಣಾಗತನಾಗಿದ್ದೇನೆ, ಆ ಜನ್ಮ ಪರ್ಯಂತ ನಿನಗೆ ದಾಸನಾಗಿದ್ದೇನೆ.
ಭೂತ ಪ್ರೇತ ಪಿಶಾಚಾದಿ ಪೀಡೇನ ತಸ್ಯೇನ ಜಾಯತೆ. ಮಂತ್ರವಾದಿ, ನಿನ್ನ ಅಡಾಟೋಪದ ವೇಷಭೂಷಣಗಳನ್ನು ಕಳಚಿ ನನ್ನೊಂದಿಗೆ ನಡಿ. ಅಪ್ಪಣೆ. ಗುರುಗಳು ಸೋತವ್ರ ಹಿಂದಿನ ದಾಸನಾಗಿ ಹೊರಟು ಹೋದ್ರಲ್ಲಿ ನಮಗೆ ಭಿಕ್ಷಾ ಬೇಡು ಪ್ರಸಂಗ ಬಂತಲ್ಲಿ. ನೀನ್ ಬೇಕಾದ್ರೆ ಭಿಕ್ಷಾ ಬೇಡ್ಕೋ, ನಾನಂತ ಅವ್ರ ಹಿಂದೆನೆ ಹೋಗ್ತೀನಿ. ಎಷ್ಟೋತ್ರಿ ಇನ್ನ ಇವ್ರಮ್ಮ ಬರ್ಲೇ ಇಲ್ಲ. ಏ ಸುಮ್ನೆ ಇರು, ಯಾಕೆ ಬದರ್ತಿ? ಅಗೋ ಯಾರೋ ಬರ್ಲಿಕ್ಕತ್ತ. ಅಮ್ಮ ಅಮ್ಮ, ನಾನು ದೇಶ ದೇಶಗಳನ್ನು ತಿರುಗಿ ಬರುತ್ತಿದ್ದಾಗ ಒಂದು ಊರಿನಲ್ಲಿ ಇವನು ತನ್ನನ್ನು ತಾನು ಮಹಾಮಾಂತ್ರಿಕನೆಂದು ಹೇಳಿಕೊಂಡು ಜನಗಳ ಮುಂದೆ ಪೌರುಷ ಕೊಚ್ಚಿಕೊಳ್ಳುತ್ತಿದ್ದ. ಇವನನ್ನು ಸೋಲಿಸಿ ನನ್ನ ದಾಸನನ್ನಾಗಿ ಮಾಡಿಕೊಂಡು ಬಂದೆ. ಏನಂದೆ? ನನ್ನ ದಾಸನನ್ನಾಗಿ ಮಾಡಿಕೊಂಡು ಬಂದೆ ಎಂದೆ. ಕುಮಾರ, ದಾಸ ಎಂದು ಹೇಳಬಾರದು. ಯಾರಿಗೆ ಯಾರು ದಾಸರು? ಮನುಷ್ಯರು ಮನುಷ್ಯರನ್ನ ದಾಸ ಎಂದು ಹೇಳಲೇಬಾರದು. ಎಲ್ವ ಶಿವನಿಗೆ ದಾಸರು? ನಾನು ಹೋಗಿ ಬಂದ್ಬಿಡ್ತೀನಿ. ನೀವಿರೋವಾಗ ನನಗೇನಪ್ಪ ಭಯ? ಅದು ಅಲ್ಲದೆ ಅಂತಃಪುರದಲ್ಲೂ ಇದ್ದು ನನಗೆ ತುಂಬಾ ಬೇಸರವಾಗಿದೆ. ಕಾಡ್ನಲ್ಲಿ ಓಡಾಡ್ಕೊಂಡು ಪ್ರಕೃತಿ ಸೌಂದರ್ಯ ನೋಡ್ಬೇಕು ಅನ್ನೋ ಆಸೆಯಾಗಿದೆಯಪ್ಪ. ನಾನು ಬರ್ತೀನಿ. ಕೂಡ್ದು, ನೀನು ಬರ್ಕೂಡ್ದು. ಇಲ್ಲ ಹಾಯಾಗಿರಮ್ಮ, ನಾನು ಹೋಗಿ ಬಂದ್ಬಿಡ್ತೀನಿ. ಸೇನಾಧಿಪತಿ, ರಾಜಕುಮಾರಿ ಅಂತಃಪುರದಿಂದ ಹೊರಗಡೆ ಹೋಗಲೇ ಕೂಡ್ದು. ಇದು ನನ್ನ ಕಟ್ಟಪ್ಪಣೆ. ಜಾಗ್ರತೆ. ನಾನು ಬೇಟೆಗೆ ಬರ್ತೀನಿ ಅಂದ್ರೆ ಅಪ್ಪ ಬೇಡ ಅನ್ಬಿಟ್ರು. ನೀವು ಹೋಗ್ಲೇಬೇಕ ರಾಜಕುಮಾರಿ? ಸ್ವಲ್ಪ ಇರಿ. ಮಹಾರಾಜ ಅದಲ್ವ ಮುಸಾಳ. ರಾಜಕುಮಾರಿ ಅಂತಃಪುರನ ಬಹಳ ಜಾಗರೂಕತೆಯಿಂದ ಕಾಯ್ಬೇಕು. ಒಂದು ನೊಣನ ಒಳಗಡೆ ಹೋಗ್ಕೂಡ್ದು, ಒಂದು ನೊಣನ ಹೊರಗಡೆ ಬರ್ಕೂಡ್ದು. ನೊಣ ಒಳಗಡೆ ಹೋಗ್ಕೂಡ್ದು, ನೊಣ ಹೊರಗಡೆ ಬರ್ಕೂಡ್ದು. ಏನೋ ಅದು, ನೊಣ ಒಳಗಡೆ ಹೋಗ್ತಿತ್ತು, ಹಿಡಿದು ಬಿಟ್ಟೆ. ಏನ್ ಮೂಗಿನೊಳಕ? ಅದಲ್ವ ಮುಟ್ಟಾಳ. ಅಂತಃಪುರದೊಳಗೆ ಯಾರು ಪ್ರವೇಶ ಮಾಡ್ಕೂಡ್ದು, ಒಳಗಡೆಯಿಂದ ಹೊರಗಡೆ ಯಾರು ಬರ್ಕೂಡ್ದು. ಅದು ಮನುಷ್ಯರು ಒಳಗಡೆ ಹೋಗ್ಕೂಡ್ದು, ಹೊರಗಡೆ ಬರ್ಕೂಡ್ದು. ಅಷ್ಟೇ ತಾನೆ ಅದ್ಯಮ್ಮ. ಯಾರಲ್ಲಿ? ರಾಜಕುಮಾರಿ, ಮಹಾರಾಜರ ಅಪ್ಪಣೆ ಹಾಗೆ ಸೈನಿಕರೆಲ್ಲ ಅಂತಃಪುರ ಸುತ್ತಲೂ ಕಾವಲು ಕಾಯ್ತಿದ್ದಾರೆ. ಸೇನಾಧಿಪತಿ ಬಾಗಿಲಲ್ಲಿ ನಿಂತಿದ್ದಾರೆ. ಹಾಗಾದ್ರೆ ನಾವು ಕಾಡಿಗೆ ಹೋಗೋದು ಹೇಗೆ? ಬಾಯಿ. ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ನೀನು ಅವಳ ಕೇಳೋದಕ್ಕೆ. ನಾನಾ ನಿಮ್ಮ ಅಜ್ಜಿ ಕಣೆ? ನಮ್ಮ ಅಜ್ಜಿನ, ನಾನು ನಿಮ್ಮ ಅತ್ತೆ. ನಮ್ಮ ಅತ್ತೆ ನಮ್ಮ ಪತ್ತೆ. ನೀನು ಅವಳ ಕೇಳೋದಕ್ಕೆ ಕೋಳಿ ಕಳ್ಳ ಹಾಕಿ ನೋಡು. ಅವನ ಮೇಲೆ ಅಕ್ಕಿ ಕಣ್ ಮಾಡ್ತೀಯ? ಅವನ್ಗೆ ನೋಡಿಯೋದು, ನಿನ್ಗೂ ಹೊಡಿತೀನಿ. ನಾವೇನಾದ್ರೂ ಕಚ್ಚಾಡ್ತೀವಿ, ಅದನ್ ಕೆಳಕ್ ನೀನ್ಯಾರು? ನಿನ್ ಕೆಲಸ ನೀನ್ ಸರಿಯಾಗಿ ಮಾಡು. ತಲೆಯಲ್ಲಿ ಹಾಟ್ಬೇಡ. ತಲೆಯಲ್ಲಿ ಹರಟೋದು ಬಾಯಿ. ನಿನ್ ಬಾಯಿ ಮಣ್ಣು ಹಾಕ. ಎಲ್ಲ ಇವಳ ಬಾಯಿ ಮಣ್ಣು ಹಾಕಲ್ವೇ, ಬೆಂಕಿ ಹಾಕಿ ಸುಡ್ತೀವಿ. ಏನಾದ್ರೂ ಮಾಡಿಸ್ಕೋ. ಬರ ಸಖಿ, ಉದ್ಯಾನವನಕ್ಕೆ ಹೋಗಿ ಆಟ ಆಡ್ಕೊಳ್ಳೋಣ. ಆಟ ಆಡೋ ವಯಸ್ಸು ಜೋಟ ಆಟ ಆಡ್ತಾರಂತೆ. ಟೈ 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 ಅಂತ ಹೇಗ್ ಹೋಗ್ತಿದಾರೆ? ಚಿತ್ತಾಡ್ತಿದ್ರು ಇವ್ರೇ, ಜಗಳಾಡ್ತಿದ್ದರು ಇವ್ರೇ. ಈಗ ನೋಡು, ಹೆಗಲ ಮೇಲೆ ಕೈ ಹಾಕೊಂಡು ಹೇಗ್ ಹೋಗ್ತಿದಾರೆ ಅಲ್ವಾ? ಏನೇ ಆಗ್ಲಿ, ರಾಜ್ಯದ ಮಹಾಸೇನಾಧಿಪತಿಗಳಾದ ನಮಗೆ ನಾನಾ ವೇಷಗಳಿಂದ ಮೋಸ ಮಾಡಿದ ಈ ರಾಜದ್ರೋಹಿ ನಡೆದು ತಂದಿದ್ದೇವೆ. ಓಹೋ, ಇವನೇಯೋ? ಇವನ ಅಪರಾಧಕ್ಕೆ ತಕ್ಕ ಶಿಕ್ಷೆಯಾಗಲೇಬೇಕು. ಅಪ್ಪಣೆಯಾಗಬೇಕು. ಸೇನಾಧಿಪತಿ, ಇವನನ್ನು ಕಬ್ಬಿಣದ ಸರಗುಳಿಂದ ಕಟ್ಟಿ ಮನಿಸಿದ ಆನೆ ಇರುವ ಕಾರಾಗೃಹಕ್ಕೆ ತಳ್ಳಿಬಿಡಿ. ನಾಳೆಯೇ ಆನೆಯ ಕಾಲಿನಿಂದ ತುಳಿಸಿ ಇವನನ್ನು ಮುಗಿಸಿಬಿಡಿ. ಕರೆದುಕೊಂಡು ಹೋಗಿ. ಪ್ರಭುಚಿತ್ತ, ಎಳೆದೀರಿ ರಾಜದ್ರೋಹಿಯನ್ನು. ಎಳ್ಕೊಂಡಿರೋ ಎಳ್ಕೊಂಡ್ಬರೋ.
ನಾನು ಹೇಳಿಲ್ಲ ಹಾಗೆ ಹೇಗಿಲ್ಲ ಬಾಳಲ್ಲ ಹೇಳಿದ ಬೇಗ ನೈ ನೀನ್ ಹೋಗಿ ಬೇಗ ತೆಗ್ಯ ಯಾಕ ಬನ್ನಿ ಬನ್ನಿ ಹೇಳ್ಕೊಂಡು ಬಾಗ್ಲ ರಾಜ್ಕುಮಾರಿ ನೋಡೋದಕ್ಕೆ ಅಂತಃಪುರಕ್ಕೆ ಬಂದಿದ್ಯಾ ಹೌದು ಯಾಕೆ ಯಾಕೆ ಅಂದ್ರೆ ರಾಜ್ಕುಮಾರಿನ ನನ್ನ ಹೆಂಡತಿಯಾಗಿ ಮಾಡ್ಕೊಳ್ಳೋದಕ್ಕೆ ರಾಜ್ಕುಮಾರಿನ ಇವ್ನ ಹೆಂಡತಿ ಮಾಡ್ಕೊಳ್ಳೋದಕ್ಕಂತೆ ಅವಳು ಯಾವತ್ತಿದ್ರು ನನ್ನ ಹೆಂಡತಿ ಆಗೋಳು ಮೂತಿ ನೋಡು ಅವಳು ನನ್ನಂಥವನು ಮದುವೆ ಆಗ್ತಾಳೆ ಹೊರತು ನಿನ್ನಂತ ಕೋತಿನಲ್ಲ ಇವನಿ ಹಾಗೆ ಗೊತ್ತಾಯ್ತು ಆಗ್ತಾಳೆ ಆಗ್ತಾಳೆ ನೀನು ಯಮಸದನಕ್ಕೆ ಹೋಗಿ ಯಮದೂತ್ರನ ಮದುವೆ ಆಗ್ಬೇಕಷ್ಟೇ ಇನ್ನೊಂದು ಸ್ವಲ್ಪ ಹೊತ್ತಾಳು ನಿನ್ನ ಆನೆ ಕಾಲಿನಿಂದ ತುಳಸಿ ಕೈಸ್ಬೇಕು ಅಂತ ಅಪ್ಪಣೆ ಆಗಿದೆ ಆ ಕೆಲ್ಸನ ನಾನೇ ಮಾಡ್ತೀನಿ ನೋಡು ನಿನ್ನ ಮೃತ್ಯು ಆನೆ ಸ್ವರೂಪದಲ್ಲಿ ಹೇಗ್ ನಿಂತಿದೆ ಅಂತ ಏನು ನಡಿಯ ನಡಿ ಯಾಕ ಬಂದೆ ಬಸವಿ ಮಜ್ಜಿಗೆ ಬಂದೆ ಮಾವ ಯಾಕ ಬಂದೆ ನಾನ ಮಾಡ್ಬೇಕು ಅಂತ ಒಂದ್ ಗಳಿಗೆಯಿಂದ ಹೇಳ್ತಾನೆ ಇದೀನಿ ಸುಮ್ನೆ ನಿಂತಿದ್ಯಲ್ಲೋ ಇನ್ನೇನು ಕೊಡ ಹೊತ್ಕೊಂಡು ಕುಣಿಬೇಕೇನು ನೀ ಕೂತ್ಕೋ ಸೇದ್ಬಿಟ್ಟು ನಿನ್ ತಲೆ ಮೇಲೆ ಸುರಿತೇನೆ ಸುಮ್ನೆ ಮಾತಾಡ್ತೀಯ ಬೇರೆ ಏನ್ ಮಾಡ್ತಾ ಇದ್ದೀರಿ ಅಕ್ಕ ತಣ್ಣೀರ್ ಸ್ನಾನ ಮಾಡ್ತಾಳಂತೆ ಮೂರ್ ದಿನ ಹೊರಗೇನು ಅಯ್ಯೋ ಸುಮ್ನೆ ಇರ್ರಿ ನಿಮ್ಮನ್ ಮದ್ವೆ ಆದಾಗ್ಲಿಂದ್ಲೋ ಯಾವಿದೆ ಪ್ರತಿ ತಿಂಗಳು ಇದ್ದೇ ಇದೆ ಹೋಗ್ಲಿ ಅದು ಸರಿ ನಿನ್ ವಿಷಯ ಗೊತ್ತೇನು ಏನದು ಶಿವದಾಸಗ ಕಬ್ಬಿಣ ಸರಪಳಿಯಿಂದ ನಡೀರಿ ನಡಿ ನಡಿ ನೀನ್ ಹೆಂಗ್ಸು ಏನ್ ಬೇಕಾದ್ರೂ ಮಾಡಬಹುದು ನಡಿ ನಡಿ ಹೋಗೋಣ ಈಗ ನೀ ಕೂತ್ಕೊಂತೀಯೋ ನಾನೇ ಕೂತ್ಕೊಂಡು ಸುರ್ಕೊಳ್ಳೋ ಅಯ್ಯೋ ಬರೀ ಸುರ್ಕೊಂಡ್ರೆ ಎಮ್ಮೆಮ್ಮ ಎಲ್ಲಿ ನೀಯುತ್ತೋ ಹೋಗಿ ಬಾವಿಗೆ ಬೀಳು ನಡೀರಿ ಮುಂದೇನ್ ಮಾಡ್ಬೇಕು ಅನ್ನೋದನ್ನ ದಾರಿಲಿ ಹೇಳ್ತೀನಿ ನಡೀರಿ ನಡಿ ನಡಿ ಹೋಗೋಣ ನಮಸ್ಕಾರ ಯಾರ್ ನೀವು ಇಲ್ಲಿಗೆ ಯಾತಕ್ಕೆ ಬಂದ್ರಿ ನಿಮ್ಮನ್ನೇ ನೋಡಕ್ ಬಂದ್ವಿ ನನ್ನನ್ನೇ ಹೌದು ಅವರೆಲ್ಲ ಬುದ್ಧಿ ನಾನ್ ನಿಮ್ಮನ್ನ ನೋಡಕ್ ಬಂದಿದ್ದು ನೀನ್ ಯಾಕೆ ಬಂದೆ ನಾನ್ ಹೆಣ್ಣು ನೀವು ಗಂಡು ಒಂದ್ ಹೆಣ್ಣು ಒಂದ್ ಗಂಡನ್ನ ಯಾಕ್ ನೋಡಕ್ ಬರ್ತಾಳ ನೀವೇ ಹೇಳಿ ಅರ್ಥವಾಯ್ತು ಅರ್ಥವಾಯ್ತು ಮತ್ತೆ ಅವನನ್ನ ಯಾಕೆ ಕರ್ಕೊಂಡ್ ಬಂದೆ ಜೊತೆಲಿ ಜಾಗ ತೋರ್ಸೋಕೆ ತೋರ್ಸಿದ್ದಾಯ್ತಲ್ಲ ಕಳ್ಸೋ ಇರ್ಲಿ ಬಿಡಿ ಆಹಾ ನಿಮ್ ಮುಖನೋ ಕೋಟಿ ಮುಖ ನಿಮ್ ಕಣ್ಣೋ ಆಹಾ ನಿಮ್ ಮಾತೋ ಗಿಳಿ ಮಾತು ಹುಡುಗಿ ಇದನ್ ವರ್ಣಿಸೋಕೆ ಬಾಯೇ ಸಾಲದು ಅಯ್ಯೋ ಯಾವ್ದಾದ್ರು ಎರಡು ಬಾಯಿನ ಬಾಡಿಗೆಗೆ ತಗೊಂಡ್ಬರ್ಬೇಕಾಗಿತ್ತು ವರ್ಣಿಸ್ತೀಯಾ ನಿನ್ನ ಏನ್ ಮಾಡ್ತೀನಿ ಬಿಡ್ಕೊಂಡಿದ್ಯಾ ಬಿಡು ಅವ್ಳೇನ ಅವಳನ್ನ ಬಿಟ್ಬಿಟ್ರೆ ನಿಮ್ ಬಾಯಿಗೆ ಮಣ್ಣು ಬೀಳುತ್ತೆ ಮಣ್ಣು ಮಣ್ಣ ಇವಳು ಉಪಾಯದಿಂದ ಕಾರಾಗರದ ಬೀದ್ ಕೈ ಕತ್ಕೊಂಡು ಹೋಗಕ್ ಬಂದಿದ್ದಾಳೆ ಗೊತ್ತಾ ಹಿಡ್ಕೊಂಡ್ರು ಮೋಸ ಮಾಡ್ತೀಯಾ ಇವ್ರಿಬ್ರು ಎಳ್ಕೊಂಡು ಹೋಗಿ ಕಾರಾಗ್ರ ಹೋಗ್ತಾಳ್ರೆ ಇವ್ರು ಬಿದ್ದಿರ್ಲಿ ನಮಗೆ ಮೋಸ ಮಾಡಿ ಇವ್ನ ಎಳ್ಕೊಂಡು ಹೋಗ್ಬೇಕು ಅಂತಿದ್ರಲ್ಲ ಏಯ್ ನೀವ್ ಮಾಡ್ರಿ ಈ ಕೆಲ್ಸಕ್ಕೆ ನಿಮಗೂ ಮರಣದಂಡನೆ ನೀವು ಅವನ್ ಜೊತೆಲೆ ಸಾಯ್ ಬನ್ನಿ ಆಮೇಲೆ ಅವನು ನಮ್ಗೆ ಮರಣದಂಡನೆ ಕೊಟ್ಟನು ಅಲ್ವೋ ನೀವ್ ಯಾಕೆ ಇಲ್ಲಿಗೆ ಬಂದ್ರಿ ನಿನ್ನ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಬಿಡಿಸ್ಕೊಂಡು ಹೋಗಕ್ ಬಂದವನು ಒಳಗ್ ಬಂದಿದೀಯ ನಾನ್ ಬರ್ಲಿಲ್ಲ ಅವರೇ ಕರ್ಕೊಂಡ್ ಬಂದ್ ಬಿಟ್ರು ಸಾರಿ ಮೂವರು ಒಟ್ಟಿಗೆ ಸಾಯಣ ಯಥಾ ಗುರು ತಥಾ ಶಿಷ್ಯ ಅಯ್ಯೋ ಮದ್ವೆ ಆಗ ಐದು ವರ್ಷ ಆಯ್ತು ಇನ್ನು ಒಂದ್ ಮಗುನು ಹಡ್ದಿಲ್ಲ ಈಗ್ಲೇ ಸಾಯ್ಬೇಕಾ ಇರು 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 ನೀನು ಹಡ್ದ್ಮೇಲೆ ಸಾಯುವಂತೆ ಸುಮ್ಮನಿರಿ ಗಜರಾಜನನ್ನು ಪ್ರಾರ್ಥಿಸೋಣ ಅವನು ನಮ್ಮನ್ನು ಪಾರು ಮಾಡಬಹುದು ನಮಗೆ ಭಕ್ತಿ ಇಲ್ಲ ಬರೀ ಭುಕ್ತಿ ಇದೆ ನೀನೇ ಪ್ರಾರ್ಥನೆ ಮಾಡು ನೀನು ಪಾರಾದ್ರೆ ನಾವು ಪಾರಾಗ್ತೀವಿ ಗಜರಾಜ
ಗಜರಾಜ, ನನ್ನ ಪ್ರಾಣವನ್ನು ತೆಗೆಯಲು ಸಿದ್ಧನಾಗಿದ್ದೀಯ. ಎಲ್ಲರ ದೃಷ್ಟಿಯಲ್ಲಿ ನೀನು ಗಜರಾಜ, ಆದರೆ ನನ್ನ ದೃಷ್ಟಿಯಲ್ಲಿ ನೀನು ಗಜಮುಖ, ಗಣೇಶ, ಸರ್ವವಿಘ್ನ ನಿವಾರಕ, ಪ್ರಾಣ ರಕ್ಷಕ, ಭಕ್ತಿಯಿಂದ ಬೇಡುವ ಜನರಿಗೆ ಹರ್ಷ ಫಲದಾಯಕ. ಶರಣಾಗತನಾದೆ ನಾನು, ಶರಣಾಗತನಾದೆ.
ಆನೇನು ಸಿದ್ಧ, ಅವರು ಸಿದ್ಧ, ನಾನು ಸಿದ್ಧ, ನಾನು ಸಿದ್ಧ. ಸರಿ ಮತ್ತೆ ಎಲ್ಲರನ್ನು ಸೇರಿಸಿ ಆನೆ ಕಲ್ಲಿಂದ ತುಳಸಿ ಧ್ವಂಸ ಮಾಡ್ಕೊಡೋದು. ಅನ್ನು ಸೇರಿಸಿ ಹ್ಞೂ ಮತ್ತೆ ಮಂತ್ರಿ ಪದಕ್ಕೆ ಆಸೆ ಪಟ್ಟ ಮತ್ತೆ ನೀವು ರಾಜನಾಗಬೇಕಂತ ಆಸೆ ಪಟ್ರಿ ನಿಮ್ಮನ್ನು ತೋರಿಸ್ಬಿಡ. ನಾನು ರಾಜಕುಮಾರಿಯ ಗಂಡನಾಗತಕ್ಕಂಥವನು. ಪಶುವಾಗಿದ್ದಾನೆ. ಅವನ ಅಹಮ್ಮನ್ನು ಇಳಿಸಬೇಕಾದ್ದು ಶಿವನ ಇಚ್ಛೆ. ನನ್ನ ಬುದ್ಧಿವಾದವನ್ನು ಕೇಳಲಿಲ್ಲ. ಅನುಭವಿಸಬೇಕಾದ್ದನ್ನು ಅನುಭವಿಸಲಿ. ರಾಜಕುಮಾರಿಯಂತೆ ರಾಜಕುಮಾರಿ. ಕೇಳ್ರಪ್ಪೋ ಕೇಳ್ರಿ ಮಹಾಜನಗಳೇ, ಇದು ರಾಜಾಜ್ಞೆ, ಕಿವಿಗೊಟ್ಟು ಕೇಳಿ. ನಮ್ಮ ರಾಜಕುಮಾರಿಯನ್ನು ಸೇನಾಧಿಪತಿಗಳಿಗೆ ಕೊಟ್ಟು ಲಗ್ನ ಮಾಡಲು ಮಹಾರಾಜ ನಿರ್ಧರಿಸಿದ್ದಾರೆ. ಇದಕ್ಕೆ ಸಮಸ್ತ ಜನಗಳು ಒಪ್ಪಿ ಸಮ್ಮತಿಸಬೇಕೆಂದು ಮಹಾರಾಜರ ಆಜ್ಞೆಯಾಗಿದೆ. ಕೇಳ್ರಪ್ಪೋ ಕೇಳ್ರಿ ಕೇಳ್ರಪ್ಪೋ ಕೇಳ್ರಿ. ಏಯ್ ನೀ ಇಲ್ಲಿ ಕೂತ್ಕೊಂಡೇನ್ ಮಾಡ್ತೀಯೋ? ನೀ ಬಯಸಿದ ಹುಡುಗಿಗೆ ಸೇನಾಧಿಪತಿ ಕೊಟ್ಟು ಲಗ್ನ ಮಾಡ್ತಾರಂತೆ. ಏನೋ ಸೇನಾಧಿಪತಿ ಮದ್ವೆನ? ಆಕಾಶವೇ ಕಳಚಿ ಭೂಮಿಗೆ ಬಿದ್ರು, ಭೂಮಿ ಕಡೆಗಡ ಅಂತ ಬಾಯಿ ಬಿಟ್ರು, ಇದು ಸಾಧ್ಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ಅಮ್ಮ 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 ಅಮ್ಮ, ನೀನು ಸಹಾಯ ಮಾಡದಿದ್ದರೆ ನಾನು ಬದುಕುವುದಿಲ್ಲ. ನಾನು ನಿನ್ನ ಮಗ, ನೀನು ನನ್ನ ತಾಯಿ. ಮಗನ ಸಂಕಟ ಪರಿಹಾರಕ್ಕೆ ಮನಸ್ಸು ಮಾಡು ತಾಯಿ. ಅಮ್ಮ ಅಮ್ಮ, ನನ್ನ ಗೋಳನ್ನು ಕೇಳು, ಮಗನ ಮೇಲೆ ಕರುಣೆ ಇಡು, ಕಟ್ಟದ ಪರಿಸ್ಥಿತಿಯಲ್ಲಿ ಕೈ ನೀಡಿ ಉಪಕಾರ ಮಾಡು ತಾಯಿ. ಅಮ್ಮ ಅಮ್ಮ ಅಮ್ಮ, ನಿನ್ನ ಮಗನ ಮೇಲೆ ದಯ ತೋರು. ಮಾತಾಡು ತಾಯಿ. ನಿನ್ನ ಅಮೃತ ವರ್ಷದಿಂದ ಈ ಜಗತ್ತಿಗೆ ಬಂದವನು ನಾನು. ಈಗ ಅದೇ ಅಮೃತ ವರ್ಷವನ್ನು ಹರಿಸಿ ನನ್ನ ಬಯಕೆಯನ್ನು ಈಡೇರಿಸು ತಾಯಿ. ಅಮ್ಮ ಅಮ್ಮ, ನಿನಗೆ ನನ್ನ ಮೇಲೆ ದ್ವೇಷ ಬಂದಿದೆ. ನಾನು ಸತ್ತರು ಸಾಯಲು ಎಂದು ನಿರ್ಧರಿಸಿದ್ದೀಯ. ಮಗನ ಕಷ್ಟವನ್ನೇ ಮರೆತು ಕುಳಿತಿರುವ ನೀನು ತಾಯಿ ಎಂಬ ಗೌರವಕ್ಕೆ ಅಪಾತ್ರಳು. ನನ್ನ ಬಯಕೆಯನ್ನು ಈಡೇರಿಸು, ಇಲ್ಲವಾದರೆ ಇಲ್ಲವೆನ್ನು, ಆಮೇಲೆ ನನ್ನ ಹೆಣವನ್ನು ನೋಡುವಿಯಂತೆ. ನೀನು ಸುಮ್ಮನೆ ಕುಳಿತಿದ್ದೀಯ, ನಾನು ಕುಳಿತಿರಲಾರೆ. ಈಗ ಹೊರಟೆ. ನನ್ನ ಇಷ್ಟಾರ್ಥ ನೆರವೇರದಿದ್ದಲ್ಲಿ ನಾನು ಸಾಯುತ್ತೇನೆ, ಇದು ಖಂಡಿತ. ತಾಯಿ ತಾಯಿ, ನಿನ್ನ ಭಕ್ತನಾದ ನಾನು ನಿನಗೆ ಶರಣಾಗತನಾಗಿ ಬೇಡಿಕೊಳ್ಳುತ್ತಿದ್ದೇನೆ. ನನ್ನ ಪ್ರಾಣಕ್ಕಿಂತಲೂ ಶ್ರೇಷ್ಠಳಾದವಳನ್ನು ಪ್ರೀತಿಸಿದ್ದೇನೆ. ನನಗೆ ಜನ್ಮ ಕೊಟ್ಟ ತಾಯಿ ಮೌನವಾಗಿದ್ದಾಳೆ. ಈಗ ನೀನು ನನ್ನ ಕೈ ಬಿಟ್ಟರೆ ನಾನು ಬದುಕಿರುವುದಿಲ್ಲ. ನಾನು ಬದುಕಿರಬೇಕಾದರೆ ನೀನು ಅನುಗ್ರಹಿಸಿ ಆ ಹುಡುಗಿಯನ್ನು ನನ್ನ ಹೆಂಡತಿಯನ್ನಾಗಿ ಮಾಡು. ನನ್ನ ಪ್ರಾಣವನ್ನೇ ನಿನಗೆ ಆಹುತಿಯನ್ನಾಗಿ ಅರ್ಪಿಸುತ್ತೇನೆ. ಇದು ಸತ್ಯ ಸತ್ಯ, ನಿನ್ನ ಪಾದದಾಣಿಗೂ ಸತ್ಯ. ಸಹಿಸು ತಾಯಿ. ನಾನು ಜೀವಂತವಾಗಿರಬೇಕಾದರೆ ನೀನು ಸಹಾಯ ಮಾಡಲೇಬೇಕು. ಮಾಡುತ್ತೇನೆ, ನಿನ್ನ ಸಹಾಯಗಳಾಗಿ ನಿನ್ನ ಜೊತೆಯಲ್ಲೇ ಬರುತ್ತೇನೆ. ವೇಷ ಬದಲಾಯಿಸಿಕೊ, ಅರಮನೆಗೆ ಹೋಗೋಣ. ಅಪ್ಪಣೆ. ಮದ್ವೆಯನ್ನು ಶಾಂತಿಯಿಂದ ನಗ್ನಗ್ತಾ ಇರಬೇಕು.
ರಾಜ್ಕುಮಾರಿ ಕೈಗೆ ಬಳೆ ತೊಡಿಸುವಂತ ಸೇನಾ ಕಳಿಸಿದ್ದಾರೆ. ಕೈ ಕೊಡಮ್ಮ. ರಾಜ್ಕುಮಾರಿ ನಾನಲ್ಲ. ರಾಜ್ಕುಮಾರಿ ಹಾಗಾದ್ರೆ ನಿನ್ ಕೈಗೆ ಬಳೆ ತೊಡಿಸ್ತೀನಿ ಕೊಡಮ್ಮ. ನಿನ್ ಬಳೆನೂ ಬೇಡ, ಈ ಅಲಂಕಾರನು ಬೇಡ, ಈ ಹಾಲ್ ಸುಡ್ಗಡನು ಬೇಡ, ನೀವೆಲ್ಲ ಇಲ್ಲಿಂದ ಹೋಗಿ. ನಾನು ಬಡವ, ನಿನ್ ಕೈಗೆ ಬಳೆ ತೊಡಿಸಿದ್ರೆ ನನಗ್ ಸ್ವಲ್ಪ ಹಣ ಬರುತ್ತೆ, ಇಲ್ದೆ ಇದ್ರೆ ಸೇನಾಧಿಪತಿ ನನ್ನ ನೇಣಿಗೆ ಹಾಕ್ಬಿಡ್ತಾರೆ, ಆಮೇಲೆ ನನ್ನ ಹೆಂಡತಿ ಮಕ್ಕಳ ಗತಿ ಏನು? ಕೈ ಕೊಡಮ್ಮ. ನೀವೆಲ್ಲ ಹೋಗಿ ಕೃಷ್ಣ ಕುಂಕುಮ ತಗೊಂಬನ್ನಿ. ಓ, ನೀವ್ ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳಲ್ವಾ? ಹೋಗ, ನೀನೇ ನಿಂತಿದ್ದೀಯ, ಹೋಗು. ನೀನು ಹೋಗು. ಹೋಗಲ್ಲ, ಹೋಗಲ್ಲ. ರಾಜ್ಕುಮಾರಿನ ಒಬ್ರೇ ಬಿಟ್ಟು ನಾ ಹೋಗಲ್ಲ. ಹೋಗಲ್ಲ, ಅವರೆಲ್ಲ ತಗೊಂಬರ್ತಾರೆ, ನಾ ಹೋಗಲ್ಲ ಅಂದೆ. ಇದ್ಯಾವ್ದ ಕಲ್ಲು ಬಂಡೆ? ಈಗ ಸೇನಾಧಿಪತಿ ತಾನೇ ನಿನ್ನ ಮದ್ವೆ. ನಾನು ಪ್ರೇಮಿಸ್ತವನ್ನ ಬಿಟ್ಟು ನಮ್ ತಂದೆ ಬಲವಂತವಾಗಿ ನನ್ನ ಸೇನಾಧಿಪತಿ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ. ಈ ಮದುವೆ ಮದುವೆನೇ ಅಲ್ಲ, ನನ್ನ ಸ್ಮಶಾನೋತ್ಸವ. ಸೇನಾಧಿಪತಿ ನನಗೆ ತಾನೆ. ನೀನ್ ಅವನು ಪ್ರೀತಿಸ್ತಾ ಇದೀಯಾ, ಅವನು ನಿನ್ನ ಪ್ರೀತಿಸ್ತಾ ಇದ್ದಾನೆ. ನೀನು ಸತ್ಯ ವಿಷಯ ಅವನಿಗೆ ತಿಳಿದ್ರೆ ಅವನು ಸಾಯೋದು ಖಂಡಿತ ಖಂಡಿತ ಖಂಡಿತ, ಶಿವನಾಳಿಗೂ ಖಂಡಿತ. ಅಯ್ಯೋ ದೇವ್ರೇ. ನೋಡಮ್ಮ, ಹಠ ಮಾಡಬೇಡ, ಬಳೆ ತೊಡಿಸ್ಕೊಮ್ಮ. ನಾನು ಈಗ ರಾಜ್ಕುಮಾರಿ ಜೊತೆ ಮದ್ವೆ ಆಗ್ತೀನಿ ಕಣೆ.
ಮದುವೆಗಾದ್ರೂ ಬಂಬೂಗಳ ಹಗ್ಗ ಬೇಕಲ್ಲ ಸ್ವಾಮಿ. ಯಾಕೆ? ಅದೇ ಚಪ್ರ ಹಾಕೋಕೆ. ಬೇರೆ ಬುದ್ಧಿವಂತ ಬುದ್ಧಿವಂತ ಕಡೆ ಅದಕ್ಕೆ ನಿಮ್ ಜೊತೆಲ್ಲಿರೋದು ಒಳ್ಳೇದಾಯ್ತು. ರಾಜ್ಕುಮಾರಿ, ರಾಜ್ಕುಮಾರಿ, ಹಾಡು ಕೇಳ್ತಾ ಹಾಗೆ ನಿದ್ದೆ ಮಾಡ್ಬಿಟ್ರ? ಹಾಡು ಹಾಡ್ದವ್ರು ಯಾರು? ನೀವೇ ಕಳಿಸಿದ್ರಲ್ಲ ಅವ್ರಿಬ್ಬರನ್ನ. ಯಾರು ಯಾರಿಬ್ರು? ಒಬ್ರು ಗಂಡ್ಸು, ಒಬ್ಳು ಹೆಂಗ್ಸು. ಗಂಡ್ಸು ಅಂದ್ರ ಮೇಲೆ ಅವನೇ ಇರಬೇಕು. ಅವನ್ನ ಹಿಡಿದು ಕೈ ಕಾಲು ಕತ್ತರಿಸ್ಬಿಡ್ತೀನಿ. ಮೊದ್ಲು ಅವನ್ ಸಿಗ್ಲಿ, ಆಮೇಲೆ ತಾನೇ ಯಾರನ್ನ ಯಾರು ಕತ್ತರಿಸ್ತಾರ ಅನ್ನೋದು ಬೇರೆ ವಿಷಯ. ರಾಜ್ಕುಮಾರಿ, ಅದೇನ್ ನಿನ್ ಕತ್ತಲ್ಲಿ? ಮಾಂಗಲ್ಯ ಕಡ್ತವ್ರ ಯಾರು? ಯಾರೇನು? ನೀನೆ ಮೋಸದಿಂದ ತಾಳಿ ಕಟ್ಟಿದ್ದು ವಂಚಕ. ನನ್ನ ಮದ್ವೆ ಆಗ್ಬೇಕು ಅಂತ ಕೆಲಸ ಮಾಡಿದ್ಯಾ? ನಿನ್ ಹೆಂಡತಿಯ ಖಂಡಿತ ನಾನ್ ಬಾಳ್ಲಾರೆ. ನಾನ್ ಸಾಯೋದ್ ಖಂಡಿತ, ನಾನ್ ಸಾಯೋದ್ ಖಂಡಿತ. ಅಯ್ಯೋ ಸಾಯ್ತೀನಿ ಅಂತ ಹೋಗ್ತಿದ್ದಾಳಪ್ಪ. ಇವಳು ಸಾಯೋದಕ್ ಮುಂಚೆ ಬಡ್ದು ಬಡ್ದು ಕಡ್ದು ಇಲ್ಲೇ ಸಾಯಿಸ್ಬಿಡ್ಬೇಕು. ಶಿವದಾಸ, ನಿನ್ನ ಭಕ್ತಿಗೆ ಮೆಚ್ಚಿ ನಾನು ಮಾಡಬೇಕಾದ ಉಪಕಾರಗಳನ್ನೆಲ್ಲ ಮಾಡಿದ್ದೇನೆ. ಇನ್ನು ಆ ಶಿವನಿಚ್ಛೆ ಏನಿದೆಯೋ ಹಾಗೆ ನಡೆಯಲಿ. ಅಮ್ಮ, ತಾಯಿ, ನನ್ನ ಇಚ್ಛೆ ಪೂರ್ತಿಯಾಗುವುದರೊಳಗಾಗಿ ಮರೆಯಾಗಿ ಹೋದೆಯ. ನಿನ್ನ ಅನುಗ್ರಹವಿಲ್ಲದೆ ನನ್ನ ಬಾಳು ವ್ಯರ್ಥ. ಅಮ್ಮ, ಎಲ್ಲಿರುವೆ? ಅಲುಗಾಡಿಯ ಅತ್ತ ಇತ್ತ ಅಲುಗಾಡಿದ್ರೆ ಒಂದಾಕ್ಬಿಡ್ತೀನಿ. ರಾಜ್ಕುಮಾರಿ ಅಂತಃಪುರ ತೆರಳಿ ಸುಳ್ಳು ಬಗ್ಲಿ ತಾಳಿ ಕಟ್ಟಿದ್ಯಾ? ನೀನು ಮಾಡಿರೋ ಕೆಲ್ಸಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು. ಈಗಾಗ್ಲೇ ಮೂರ್ನಾಲ್ಕು ಸಲ ತಪ್ಪಿಸ್ಕೊಂಡಿದ್ಯಾ, ಆದ್ರೆ ಈ ಸಲ ತಪ್ಪಿಸ್ಕೊಂಡಂಗಿಲ್ಲ. ನಿನ್ನ ಏನ್ ಮಾಡ್ತೀನಿ ಗೊತ್ತಾ? ಮಹಾರಾಜರ ಹತ್ರ ಎಳ್ಕೊಂಡೋಗಿ ನಿಲ್ಸಿ ಆಮೇಲೆ ನಿನ್ನ ಯಮಪುರಿ ಕಳಿಸ್ಬಿಡ್ತೀನಿ. ಗೊತ್ತಾಯ್ತು? ಏಯ್, ಇವನ್ನ ಹೇಳ್ಕೊಂಡು ಹಿಡ್ಕೊಂಬರ ನಡೀದ. ಅಮ್ಮ 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 ಅಮ್ಮ, ಯಾಕಪ್ಪ ಆತರದಿಂದ ಕರೀತಾ ಇದೀಯಾ? ಶಿವದಾಸೆಯಲ್ಲಿ ಅವನಾ? ಅವನಿನ್ ಹೋದಾಂಗಣ. ಯಾಕೆ, ಏನಾಯ್ತು? ಸರಿಯಾಗಿ ಹೇಳು. ರಾಜ್ಕುಮಾರಿ ಅಂತಃಪುರದಲ್ಲಿದ್ದವನನ್ನು ಮಹಾರಾಜರ ಅಪ್ಪಣೆ ಪ್ರಕಾರ ಸೆರೆ ಹಿಡಿದು ಕೈ ಕಾಲುಗಳಿಗೆ ಕಬ್ಬಿಣ ಸರಪಳಿಯಿಂದ ಕಟ್ಟಿ ದರದರೆ ಎಳ್ಕೊಂಡು ಹೋದ್ರು ನೇಣು ಹಾಕ್ಲಿಕ್ಕೆ. ನೇಣು ಹಾಕೋಕೆ ಎಳ್ಕೊಂಡು ಹೋದ್ರೆ ಎಷ್ಟು ಬುದ್ಧಿ ಹೇಳಿದ್ರು ಕೇಳದೆ ಹೀಗೆ ಸಾವಿಗೆ ಗುರಿಯಾದನೆ. ಇಲ್ಲ, ಅವನ್ ಸಾಯಬಾರದು, ಅವನ್ ಸಾಯಬಾರದು. ನೀನ್ ಪ್ರೇಮಿಸ್ತಾ ಇದ್ದನ್ನ ಹಿಡಿದು ನೇಣುಗಂಬಕ್ಕೆ ಹಾಕ್ತಾ ಇದೀವಿ. ನೇಣುಗಂಬಕ್ಕೆ ಹಾಕ್ತಾ ಇದ್ದೀರಾ? ಊರಿನ ಜನವೆಲ್ಲ ಸೇರಿದರೆ ನೀನು ನೋಡಿ ಸಂತೋಷ ಪಡಿವಂತೆ. ನೋಡಿ, ಕರ್ಕೊಂಡು ಹೋಗ್ತೀನಿ, ನೋಡಿ ಹೋಗೋಣ. ಚಿಪ್ಪಾಂಬಿ, ಅವ್ರಿಗೆ ನೇಣು ಹಾಕೋದ್ನ ನೋಡೋದಕ್ಕೆ ಊರಿನ ಜನ ಎಲ್ಲ ಸೇರಿದಾರ? ಅದನ್ನ ನೋಡಿ ಕಣ್ಣೀರ್ ಸುರ್ಸಕ್ ಬಾ ಅಂತ ನನ್ನೂ ಕರಿತಿದ್ಯಾ? ನಡಿ, ನಾನು ಬರ್ತೀನಿ. ಅವ್ರಿಗೆ ನೇಣು ಹಾಕಿದ್ಮೇಲೆ ಆ ಹೆಣನ್ ತಪ್ಪಿಕೊಂಡು ನಾನು ಪ್ರಾಣ ಬಿಡ್ತೀನಿ. ನಡಿ ಹೋಗೋಣ. ನಾನಿದ್ದೀನಲ್ಲ ಛಿ ಪಾಪಿ. ಬೇಡ ಬಾ. ಆ ಘಾತುಗಳನ್ನು ಎಳೆದು ತನ್ನಿ, ನೇಣುಗಂಬಕ್ಕೆ ಏರಿಸಿ ಸಾಯಿಸಬೇಕು. ನೋಡ್ತಾ ಇದೀಯಾ? ಅದೇ ನೋಡು ನಿನ್ ನೇಣು ಹಾಕೋ ಕಂಬ ಹಾಕಿ. ನೀವ್ ನೇಣು ಹಾಕಿದ್ರು ನಾನ್ ರಾಜ್ಕುಮಾರಿಯನ್ನು ಬಿಡೋದಿಲ್ಲ. ಸತ್ತ ಮೇಲೆ ರಾಜ್ಕುಮಾರನ ಏನ್ ಮಾಡ್ತೀಯ? ಪಿಶಾಚಿಯಾಗಿ ಅವಳ ದೇಹವನ್ನ ಆಕ್ರಮಿಸುತ್ತೇನೆ, ಅವಳ ಜೊತೆ ನಿಮ್ಮನ್ನ ನಿಮ್ಮ ರಾಜ್ಯವನ್ನ ಧ್ವಂಸ ಮಾಡುತ್ತೇನೆ. ಪವಿತ್ರವಾದ ಪ್ರೇಮ ದ್ವೇಷಕ್ಕೆ ತಿರುಗಿದರೆ ಎಂಥ ಅನಾಹುತವಾಗುತ್ತದೆ ಎಂದು ಅರಿವಾಗುತ್ತದೆ. ನನ್ನ ಮಗಳಾದ ರಾಜಕುಮಾರಿಯ ಅಂತಸ್ತೇನು? ನೀಚ ಕುಲದಲ್ಲಿ ಹುಟ್ಟಿದ ನಿನ್ನ ಅಂತಸ್ತೇನು? ಭೂಮಿಯ ಆಕಾಶವನ್ನಪ್ಪಲು ಸಾಧ್ಯವೇ? ಕಾಗೆಗೂ ಕಮಲಕ್ಕೂ ಪ್ರೇಮ ಎಲ್ಲಿದೆ? ಕಾಗೆ ಕಮಲದ ಮೇಲೆ ಕುಳಿತರೆ ಕಮಲದ ದಂಟು ಮುರಿದು ಕಮಲ ನೀರಿನಲ್ಲಿ ಮುಳುಗುತ್ತದೆ. ಕಮಲದ ಸೂಕ್ಷ್ಮ ದಂಟಿನಂಥವಳಲ್ಲ ನನ್ನ ಪ್ರೇಯಸಿ. ನನ್ನ ಕೈಗಳಿಂದ ಅವಳ ಮೈ ಮುಟ್ಟಿ
ಭಲೆ ಭಲೆ ಎಂದು ಬೆನ್ನು ಚಪ್ಪರಿಸಿದರೆ ಮಹಾಕಾಳಿಯಾಗಿ ಆರ್ಭಟಿಸಿ ಹುಂಕರಿಸುತ್ತಾಳೆ. ತಡೆಯಲು ಬಂದವರನ್ನು ಧ್ವಂಸ ಮಾಡುತ್ತಾಳೆ. ಮಹೋಗ್ರ ದೇವತೆಯಾಗುತ್ತಾಳೆ. ಆ ದೇವಿಯ ಜೊತೆಯಲ್ಲಿ ನಾನು ಉಗ್ರನಾಗಿ ನಮ್ಮನ್ನು ತಡೆಯಲು ಬಂದವರ ಎದೆಬಗೆದು ರಕ್ತ ಕುಡಿದು ಭಯಂಕರಿಸುತ್ತೇನೆ. ಸಜ್ಜನರ ಸೇವೆಗೆಂದೇ ಮೀಸಲಾಗಿರುವ ಈ ಕೈಗಳು ಸೇಡಿನ ಲಹರಿಗಳಿಂದ ತುಂಬಿ ರಕ್ತದ ಪಿಪಾಸಿಗಳಾಗುತ್ತವೆ. ಎಚ್ಚರಿಕೆ. ಎಚ್ಚರಿಕೆ ಯಾರಿಗೆ? ನನ್ನ ಖಡ್ಗದಿಂದ ನಿನ್ನನ್ನು ಕತ್ತರಿಸಿ ತುಂಡು ತುಂಡು ಮಾಡುತ್ತಿದ್ದೆ. ಆದರೆ ನನ್ನ ನೀಚನನ್ನು ವಧಿಸಿ ನನ್ನ ಖಡ್ಗಕ್ಕೆ ಅವಮಾನ ಮಾಡಲಾರೆ. ನಿನ್ನನ್ನು ನೇಣಿಗೆ ಹಾಕಿ ಕೊಲ್ಲಬೇಕೆಂದು ತೀರ್ಮಾನ ಮಾಡಿದ್ದೇನೆ. ನೀನು ಸಾಯಲೇಬೇಕು. ಕರಪಣಿಗಳನ್ನು ಬಿಚ್ಚಿ ಈ ಕೈಗಳಿಗೆ ಖಡ್ಗವನ್ನು ಕೊಟ್ಟು ನೋಡು. ಆಗ ಈ ಕೈಗಳು ಏನು ಮಾಡುತ್ತವೆ ಎಂಬುದನ್ನು ತೋರಿಸುತ್ತೇನೆ. ಏನು? ನಿನ್ನ ಕೈಗಳು ತೋರಿಸಬಲ್ಲವೆ? ಖಂಡಿತವಾಗಿ ತೋರಿಸಬಲ್ಲ. ಸಾಧ್ಯವಿಲ್ಲ. ಸಾಧ್ಯವಿದೆ. ಇಲ್ಲ. ಸಾಧ್ಯ ಸಾಧ್ಯ. ಈ ಕೈಗಳಿಗೆ ಶಿವನಾಳಿಗೂ ಸಾಧ್ಯ. ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನ ಕೈಗಳು ಇದ್ದರೆ ತಾನೇ. ಕುಮಾರ, ಏನಿದು ಶಿಕ್ಷೆ? ಯಾವ ತಪ್ಪಿಗೆ? ಕೀಳು ಜಾತಿಯವನಾದ ನಾನು ರಾಜಕುಮಾರಿಯನ್ನು ಪ್ರೀತಿಸಿದ್ದಕ್ಕಾಗಿ. ಯಾರು ಮಾಡಿತ್ತು ಇದು? ಈ ಮಹಾರಾಜ. ಪ್ರೇಮಕ್ಕೆ ಜಾತಿ ಇಲ್ಲ, ಧರ್ಮದ ಜಾತಿ ಬಂಧನವಿಲ್ಲ. ಮಹಾರಾಜನೇ, ಇವರಿಗೊಂದು ಸಿಂಹಾಸನವೇ, ಇವರಿಗೊಂದು ರಾಜ್ಯವೇ. ಇವರ ಆಜ್ಞೆಯನ್ನು ಕೇಳುವ ಪ್ರಜೆಗಳೇ ಎಲ್ಲ ಅನ್ಯಾಯ ಅಧರ್ಮದ ಪರಮಾವಧಿ. ಕುಮಾರ, ಈ ಅನ್ಯಾಯ ಅನಾಚಾರ ಅನೀತಿಗಳಿಗೆ ಮೂಲವಾದ ಆ ರಾಕ್ಷಸಿಯಲ್ಲಿ ಏನು? ಇಲ್ಲ, ಇವರನ್ನು ನೇಣುಗಂಬಕ್ಕೇರಿಸಿ ಕೊಂದ ಬಳಿಕ ಅವರ ಹೆಣವನ್ನಪ್ಪಿ ಸಾಯಲು ಸಿದ್ಧಳಾಗಿ ನಿಂತಿದ್ದೇನೆ. ರಾಜಕುಮಾರಿ. ಸ್ವಾಮಿ. ನಿಲ್ಲು. ಇನ್ನೊಂದು ಗಳಿಗೆಯಲ್ಲಿ ಸತ್ತು ಸ್ಮಶಾನ ಸೇರುವ ಈ ದ್ರೋಹಿಯನ್ನು ಮರೆತು ಉತ್ತಮ ಕುಲದವನಾದ ನಮ್ಮ ಸೇನಾಧಿಪತಿಯನ್ನು ವರಿಸು. ಸಾಧ್ಯವಿಲ್ಲ. ನಾನು ಜ್ಞಾನ ತಪ್ಪಿ ಬಿದ್ದಿದ್ದಾಗ ಮೋಸದಿಂದ ಅನ್ಯಾಯವಾಗಿ ತಾಳಿ ಕಟ್ಟಿದವನನ್ನು ಉತ್ತಮ ಕುಲದವನೆಂದು ಒಪ್ಪಲಾರೆ. ನಾನು ಮದುವೆಯಾದರೆ ಈತನನ್ನೇ, ಉಳಿದವರೆಲ್ಲ ಯಾವ ಕುಲದವರಾದರೇನು? ಮಾನರು. ಇದು ಸತ್ಯ. ಆ ಪರಮೇಶ್ವರನ ಆಣೆಗೂ ಸತ್ಯ. ನಮ್ಮ ತಂದೆಯವರಾದ ನಿಮ್ಮ ಆಣೆಗೂ ಸತ್ಯ. ಮುಚ್ಚು, ಪಿತೃದ್ರೋಹಿ. ರಾಜಕುಮಾರಿ, ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದವನು ನಾನೇ. ನನಗೆ ತಾಳಿ ಕಟ್ಟಿದನು? ಹೌದು, ತಾಯಿ ಆಜ್ಞೆಯಂತೆ. ನಾನು ಆಜ್ಞೆಯನ್ನು ಕೊಡಲಿಲ್ಲ. ನೀನಲ್ಲ ತಾಯಿ, ಪರಮದೇವತೆಯ ಮಹಾದೇವಿ. ನಿಲ್ಲಿಸು ನೀಚ ಕುಲದವನೇ. ನಿನಗೆ ಮಹಾದೇವಿ ಆಜ್ಞೆ ಕೊಟ್ಟಳೋ ಇಲ್ಲ ನೇಣುಗಂಬ ಏರಿ ತಾಯಿಯ ಆಜ್ಞೆ ಮಾಡಿದಳೋ? ಯಾರ ಕೋಪ, ಯಾರ ಅಪರಾಧ? ನ್ಯಾಯ ನೀತಿ ಪ್ರೀತಿ ಶಾಂತಿ ನೆಲೆಸೋದೇ ಇಲ್ಲವೇ? ಯಾರ ಕೋಪ ಯಾರ ಶಾಪ ಇದು, ಯಾರ ಅಪರಾಧವೋ? ನ್ಯಾಯ ನೀತಿ ಪ್ರೀತಿ ಶಾಂತಿ ನೆಲೆಸೋ ಗುರಿ ಎಲ್ಲವೋ? ಯಾರ ಕೋಪ ಯಾರ ಶಾಪ ಇದು, ಯಾರ ಅಪರಾಧವೋ? ನ್ಯಾಯ ನೀತಿ ಪ್ರೀತಿ ಶಾಂತಿ ನೆಲೆಸೋ ಗುರಿ ಇಲ್ಲವೋ?
ನಿಲ್ಲಿಸು ನಿನಗೋಳು. ಸಲ್ಲಿಸುವುದು ನಮಗೆ. ಪ್ರಭು, ನೀವು ನಾನು ಭಕ್ತರ ಉದ್ಧಾರಕ್ಕಾಗಿ ಶ್ರಮಿಸಬೇಕು. ಶರಣ.